ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಪ್ರಿಯ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಮೇಷಲಗ್ನದ ಬಗ್ಗೆ ಮಾತಾಡಿದ್ದೆ ಸ್ವಲ್ಪ ಸ್ವಲ್ಪ, ಆನಂತರ ಹಣ ಉಳಿಸುವುದು ಹೇಗೆ ಅಲ್ವಾ, ಅದರ ಬಗ್ಗೆ ಮಾತಾಡಿದ್ದೆ ನಾನು ನಿನ್ನೆ. ಸೊ ಇಷ್ಟಂತೂ ನೆನ್ಪಿಟ್ಕೊಳ್ಳಿ, ಹಣ ಉಳಿಸಲಿಕ್ಕೆ ಬೇಕಾಗಿ ನಿಮ್ಮ ಮನೆಯ ಬೆಡ್ರೂಮ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಮನೆ ಬೆಡ್ರೂಮ್ ಅಸ್ತವ್ಯಸ್ತವಾಗಿದೆ, ನಿಮ್ಮ ಮನೆ ಬೆಡ್ರೂಮ್ ಸಿಸ್ಟಮೆಟಿಕ್ ಆಗಿಲ್ಲ, ಆರ್ಗನೈಸ್ ಮಾಡಿ ಇಟ್ಟಿಲ್ಲ, ನಿಮಗೆ ಆಗ್ತಾ ಇಲ್ಲ, ಹಣಕಾಸು ಕೂಡ ಅಷ್ಟೇ ಖರ್ಚಾಗುತ್ತೆ. ಓಕೆ, ಸೊ ಯಾವಾಗ ಅದು ಆರ್ಗನೈಸ್ ಮಾಡ್ತೀರಾ ಹಣಕಾಸು ಕಡಿಮೆ. ನೀವೊಂದು ಒಂದು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವತ್ತಿದ್ರು ಕೂಡ ನಿಮಗೆ ಅಂತಹ ಒಂದು ಮೌಕ ಸಿಕ್ಕಿದರೆ, ಅಂತಹ ಒಂದು ಅನುಕೂಲತೆ ಸಿಕ್ಕಿದರೆ, ಅವಕಾಶ ಸಿಕ್ಕಿದರೆ ನೀವೇನು ಮಾಡಬೇಕು, ಯಾರಾದರೂ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅಥವಾ ಯಾರಾದರೂ ತುಂಬಾ ಕಂಜ್ಯೂಸ್ ಮಾಡ್ತಾರೆ, ಓಕೆ ಕಂಜ್ಯೂಸ್ ಮಾಡ್ತಾರೆ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅಥವಾ ಅವರು ಹಣಕಾಸನ್ನು ತುಂಬ ಲೆಕ್ಕಾಚಾರ ಇಟ್ಟುಕೊಂಡು ಖರ್ಚು ಮಾಡ್ತಾರೆ ಅಂತ, ಒಮ್ಮೆ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಅವರ ಬೆಡ್ರೂಮನ್ನು ಒಮ್ಮೆ ನೋಡಿ ಬನ್ನಿ. ಓಕೆ, ಅವರ ಬೆಡ್ರೂಮ್ ನೋಡಿ, ಆನಂತರ ಅವರು ಬಟ್ಟೆಗಳನ್ನು ಹೇಗೆ ಜೋಡಿಸಿ ಇಟ್ಟಿರ್ತಾರೆ ಅದನ್ನು ನೋಡಿ ಬನ್ನಿ. ಓಕೆ, ಅಲ್ಲಿಂದ ಕಲಿಬೇಕು ನಾವು ಅಷ್ಟೇ. ಆಗ ಗೊತ್ತಾಗುತ್ತೆ ನಿಮಗೆ, ಇದಕ್ಕೋಸ್ಕರ ಇವರಿಗೆ ಹಣಕಾಸಿನ ಖರ್ಚು ಕಡಿಮೆ, ಬಿಸ್ನೆಸ್ ಚೆನ್ನಾಗಿ ನಡೀತದೆ, ಹಣಕಾಸು ಉಳಿಸ್ತಾರೆ ಅಲ್ವಾ. ಸೊ ಅದ್ರ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಅಲ್ವಾ. ನಾನಂದರೆ ಪ್ರತಿದಿನ ಒಂದೊಂದು ಮನೆಗೆ ಹೋಗ್ತೇನೆ, ನನಗೆ ಗೊತ್ತಿದೆ ಯಾರು ಹೇಗೆ ಅಂತ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಅದು ಬೇಕು, ಸೊ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಡೆಫಿನೆಟಾಗಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಬಲ್ಲದು, ಬಹಳ ಒಳ್ಳೆಯ ಒಂದು ಟೆಕ್ನಿಕ್ ಇದು. ಆ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೀನಿ, ಗೊತ್ತಾಗುತ್ತೆ ನಿಮ್ಗೆ. ಯಾಕಂದರೆ ಬೇರೆಯವರು ಏನು ಮಾಡಿರ್ತಾರೆ ಅಂತ ಅದು ನಿಮ್ಗೆ ಗೊತ್ತಾಗುತ್ತೆ, ನೀವು ಕೂಡ ಗೊತ್ತಾಗ್ಬೋದು ನೀವೇನು ಮಾಡಬೇಕು ಅಂತ, ರೈಟಾ, ಅಂತ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಆ ಮನೆಯನ್ನು ಎಷ್ಟು ಮನೆಯಲ್ಲಿ ಅದು ಕೂಡ ನಿಮ್ಮ ಬೆಡ್ರೂಮನ್ನು ಎಷ್ಟು ಆರ್ಗನೈಸ್ ಮಾಡಿರ್ತೀರಿ ಅಷ್ಟು ನಿಮ್ಮ ಹಣಕಾಸಿನ ವಿಚಾರಗಳೇನುಂಟು ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮಗೆ ಕೊಡಬಲ್ಲದು. ಹಣಕಾಸು ಉಳಿಯುವುದಿಲ್ಲ, ವಿಪರೀತ ಖರ್ಚು, ಅನ್ನೆಸೆಸರಿ ಖರ್ಚು, ಎಲ್ಲೋ ಹೊರಟೋಯ್ತು, ಹಾಸ್ಪಿಟಲ್ ಹೊರಟೋಯ್ತು. ಸೊ ಏನೇ ಇದ್ರು ಕೂಡ ಮಾಡಿ ನೋಡಿ ಅಂತ ಹೇಳ್ತೇನೆ. ವಿದಿನ್ ಮಂತಲ್ಲಿಯೇ ನಿಮಗೆ ಅದರ ರಿಸಲ್ಟ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಬೇಕಾದರೆ ಏನು ಮಾಡ್ಬೋದು, ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಸ್ವಲ್ಪ ಹಣವನ್ನು ಕಟ್ಟಿ ಅದನ್ನು ಜೋಪಾನವಾಗಿ ಇಟ್ಟು ನಿಮ್ಮ ಒಂದು ತಿಜೋರಿಯಲ್ಲಿ ಕೂಡ ಇಟ್ಟುಕೋಬೋದು. ಅದರ ಮುಖಾಂತರ ಕೂಡ ನಿಮಗೆ ಹಣಕಾಸಲ್ಲಿ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟನ್ನು ಕೂಡ ನೀವು ಮಾಡಿದರೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ. ಓಕೆನಾ, ರೈಟಾಗಿ ಗೊತ್ತಾಯ್ತಾ. ಹಾಗಾದರೆ ನಿನ್ನೆ ನಿಮಗೆ ನಾನು ಮೇಷಲಗ್ನದ ಬಗ್ಗೆ ಹೇಳಿದೆ, ಮೇಷಲಗ್ನದವರಿಗೆ ಹಣಕಾಸು ಹೇಗೆ ಬರುತ್ತೆ, ಏನು ಮಾಡಬೇಕು, ಅಥವಾ ಅವರ ಮನೆ ಆಗಬೇಕಾದ್ರೆ ಹೇಗೆ ಅವರ ತಾಯಿ ಅಲ್ವಾ, ತಾಯಿ ಸ್ವಲ್ಪ ಯಾವಾಗ ತಾಯಿ ಸ್ವಲ್ಪ ವೆಯ್ಟ್ ಗೈನ್ ಮಾಡ್ಕೊಳ್ತಾರೆ ಆಗ ಮನೆ ಆಗುವಂಥ ಸಾಧ್ಯತೆಗಳು. ಅಥವಾ ನೀವೇನು ಮಾಡ್ಬೋದು, ಒಂದು ವೇಳೆ ವೆಯ್ಟ್ ಗೈನ್ ಇಲ್ಲ, ತಾಯಿಗೆ ಫೀಡ್ ಮಾಡಿಸಿ ಅಂತ ಹೇಳಿದೆ, ನಿಮ್ಮ ಕೈಯಿಂದ ಫೀಡ್ ಮಾಡಿಸ್ಬೇಕು ನಿಮಗೆ ಸಾಧ್ಯ ಆದರೆ. ಓಕೆನಾ, ತಾಯಿ ಇದ್ದಾರೆ ಅಥವಾ ಅವ್ರಿಗೆ ವಯಸ್ಸಾಗಿರ್ತದೆ ಅಥವಾ ವಯಸ್ಸಾಗಿಲ್ಲವೇ ಅಂದಾಗ ಕೂಡ ನೀವೇನು ಮಾಡಬೇಕು, ತಾಯಿಯನ್ನು ಡೈನಿಂಗ್ ಟೇಬಲಲ್ಲಿ ಕೂರಿಸಿ, ನೀವೆಲ್ಲಿ ಊಟ ಮಾಡ್ತೀರಿ ಅಲ್ಲಿ ಕೂರಿಸಿ, ತಾಯಿಗೆ ನಿಮ್ಮ ಕೈಯಿಂದ ತುತ್ತು ಅನ್ನ ಕೊಡಬೇಕು ಅವ್ರಿಗೆ. ಓಕೆ, ಯಾರು ಮೇಷಲಗ್ನದವ್ರಿಗೆ ಇದನ್ನು ಕೊಟ್ಟಾಗ ಕೂಡ ಏನಾಗುತ್ತೆ, ನಿಮಗೆ ಮನೆ ವಿಚಾರದಲ್ಲಿ ಇದ್ದಂಥ ಆಬ್ಸ್ಟಕಲ್ಸ್ ದೂರ ಆಗುತ್ತೆ, ಮನೆ ಮಾಡುವಂಥ ಯೋಗ ಕೂಡ ಕ್ರಿಯೇಟ್ ಆಗಿದೆ. ಮೊನ್ನೆ ಒಂದು ಟೆಕ್ನಿಕ್ ಹೇಳಿದ್ದೇನೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೇಕು. ಅದೊಂದು ಟ್ರಿಗರ್ ಮಾಡುವಂಥ ಟೆಕ್ನಿಕ್, ಅದು ಹೇಗೆ ಟ್ರಿಗರ್ ಆಗುತ್ತೆ ಅಂತ. ಓಕೆನಾ, ಸೊ ಈ ಟೆಕ್ನಿಕ್ ಏನಿರ್ತದೆ, ಮನೆ ಮಾಡಲಿಕ್ಕೆ ನೀವು ಮುಂದಾಡಿ ಇಡುವಂಥ, ನೀವು ಮುಂದಾಡಿ ಇಟ್ಟೇ ಇರ್ತೀರಿ ತುಂಬ ಚೆನ್ನಾಗಿ. ಓಕೆನಾ, ಸೊ ಮನೆ ಆಗುತ್ತೆ ನಿಮಗೆ, ಆಗಲೇಬೇಕನ್ನು ಇಚ್ಛೆ ಇದ್ದಾಗ. ಸೊ ಇದನ್ನು ಮಾಡ್ಕೊಳ್ಳಿ. ಓಕೆನಾ, ಸೊ ತಾಯಿಗೆ ಫೀಡ್ ಮಾಡಿಸಿ, ತಾಯಿಗೆ ನಿಮ್ಮ ಕೈಯಿಂದ ಅನ್ನವನ್ನು ಅವರಿಗೆ ಕೊಡಿ. ಓಕೆ, ನಿಮ್ಮ ಕೈಯಿಂದ ಕೊಡಿ ಅಂತ ಹೇಳ್ತೇನೆ ಅನ್ನವನ್ನು, ಅಥವಾ ಅನ್ನ ನಿಮ್ಮ ಕೈಯಿಂದ ಊಟ ಮಾಡಿಸಿರಿ, ಹೇಗೆ ಮಗುವಿಗೆ ಊಟ ಮಾಡಿಸಿರಿ ಆ ರೀತಿ ನಿಮ್ಮ ತಾಯಿಗೆ ಊಟ ಮಾಡಿಸಿ. ನಿಮಗೆ ನಿಮಗೆ ಮನೆ ವಾಹನ ಜಾಗ ಆಗಿಲ್ಲ ಅಂದರೆ ಮತ್ತೆ ನನಗೆ ಹೇಳಿ. ಓಕೆನಾ, ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ, ಸೊ ಇಟ್ಸ್ ತುಂಬಾ ಬೆಟರ್ ಐಡಿಯಾ ಅಂತ ಹೇಳ್ತೇನೆ. ಸೊ ಇದನ್ನು ಮಾಡಿಕೊಂಡಾಗ ಆ ಭಾವ ಆಕ್ಟಿವೇಟ್ ಆಗುತ್ತೆ, ತುಂಬ ಫೇವರಬಲ್ದ ರಿಸಲ್ಟ್ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಇದು ಮೇಷಲಗ್ನದವರಿಗೆ ಮಾತ್ರ. ಈಗ ವೃಷಭಲಗ್ನ ಬಂದಾಗ ಮತ್ತೆ ಚೇಂಜ್ ಆಗುತ್ತೆ, ರೈಟ್, ವೃಷಭಲಗ್ನಕ್ಕೆ ಚೇಂಜ್ ಆಗುತ್ತೆ, ಮಿಥುನ ಲಗ್ನಕ್ಕೆ ಚೇಂಜ್ ಆಗುತ್ತೆ. ಈ ರೀತಿ ಲಗ್ನಗಳು ಚೇಂಜ್ ಆದಾಗ ಅದರ ಟೆಕ್ನಿಕ್ಸ್ ಕೂಡ ಚೇಂಜ್ 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 ಆಗುತ್ತೆ. ಎಲ್ರಿಗೂ ಒಂದೇ ರೀತಿ ಟೆಕ್ನಿಕ್ಸ್ ಅಂತೂ ಖಂಡಿತ ಇರೋದಿಲ್ಲ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಓಕೆನಾ, ಇವತ್ತೇನು ಮಾಡೋಣ, ಸ್ವಲ್ಪ ನಮ್ಮ ಅಲ್ವಾ ವೃಷಭ ಲಗ್ನದ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ. ವೃಷಭ ಲಗ್ನ ಏನಿರ್ತದೆ, ಹೇಗಿರ್ತದೆ ಅಂತ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಇವತ್ತೆಲ್ಲ ತುಂಬ ಕೆಲವೆಲ್ಲ ವೀಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇರ್ತದೆ, ಕೆಲವೆಲ್ಲ ಅಲ್ವಾ ಇದು ಕೊರಗಜ್ಜನ ಮಹಿಮೆ ಅದು ಇದೆಲ್ಲ ವೈರಲ್ ಆಗ್ತಾ ಉಂಟು. ಸೊ ತುಂಬ ಸಂತೋಷದ ವಿಷಯ, ಪರವಾಗಿಲ್ಲ. ಅದರಲ್ಲಿ ಕೂಡ ನಿನ್ನೆಯನ್ನು ನೋಡಿದೆ ನಾನು, ಎಲ್ಲೋ ಒಂದು ಕಡೆ ಆ ದೈವಿ ಸ್ಥಾನವನ್ನು ಗಲೀಜು ಮಾಡಿದವರು ಯಾರೋ ತೀರಿ ಹೋಗಿಬಿಟ್ರು, ಇನ್ನೇನೋ ಆಯಿತು ಅಲ್ಲ, ಈ ರೀತಿ ಒಂದು ಪರಿಸ್ಥಿತಿ. ಓಕೆನಾ, ಸೊ ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ, ಇಲ್ಲೇನಾಗುತ್ತೆ ಗೊತ್ತಾ, ಯಾವಾಗ ನೀವು ಒಂದು ಕಾರ್ಣಿಕದ ಕ್ಷೇತ್ರವನ್ನು ಅಥವಾ ಯಾವುದೇ ಒಂದು ನಿಮ್ಮ ದೈವ ದೇವರ ಕ್ಷೇತ್ರ ದೇವಸ್ಥಾನ ಯಾವುದಿದ್ರು ಕೂಡ ನಿಮ್ಮ ಕಾರ್ಣಿಕದ ಕ್ಷೇತ್ರ ಇರ್ಬೋದು, ದೈವ ದೇವಸ್ಥಾನ, ನಿಮ್ಮ ಕುಟುಂಬದ ದೇವಸ್ಥಾನ ಅಥವಾ ನಿಮ್ಮ ಊರಲ್ಲಿರೋ ದೇವಸ್ಥಾನ, ದೂರದಲ್ಲಿರೋ ಯಾವುದೇ ದೇವಸ್ಥಾನ ಆದರೂ ಕೂಡ ನಿಮ್ಮ 9th ಹೌಸ್ ಅದು ಯಾವುದು, ನಿಮ್ಮ 9th ಮನೆ, ನಿಮ್ಮ ಭಾಗ್ಯಸ್ಥಾನ, ನಿಮ್ಮ ಅಭಿವೃದ್ಧಿ ಸ್ಥಾನ ಅದು, ರೈಟಾ. ಈಗ ಅಲ್ಲಿ ಹೋಗಿ ಗಲೀಜು ಮಾಡ್ತೀರಾ, ಅಲ್ಲಿ ಹೋಗಿ ಏನೋ ಮಾಡ್ತೀರಾ, ಕಾಣಿಕೆ ಡಬ್ಬಕ್ಕೆ ಏನೇನೋ ಹಾಕ್ತೀರಾ ಅಥವಾ ಅಲ್ಲಿಂದ ಏನೋ ತೆಗೆದುಕೊಳ್ತೀರಾ, ಏ ಎಲ್ಲಿ ಬಿಡುತ್ತೆ ನಿಮ್ಮನ್ನು, ಅದು ಚಾನ್ಸೇ ಇಲ್ಲ ಬಿಡಲಿ. ಯಾಕಂದರೆ ನೀವೇನು ಮಾಡ್ತೀರಾ, ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಹು ಮತ್ತು ಶನಿಯನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದೀರಾ. ಈಗ ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಹು ಮತ್ತು ಶನಿ ಬಂದುಬಿಟ್ಟ, ಆತ ಮತ್ತೆ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡ್ತಾನಾ, ಇಲ್ಲ, ಹೋಯ್ತೀಗ. ಓಕೆ, ಫಿನಿಶ್.
ಫಿನಿಶ್ ಅಲ್ಲಿಗೆ ದಿ ಎಂಡ್. ಕೆಲವೊಮ್ಮೆ ಗೊತ್ತಾಗ್ಬೋದು, ಕೆಲವೊಮ್ಮೆ ಗೊತ್ತಾಗದೆ ಕೂಡ ಹೋಗ್ಬೋದು, ಬಟ್ ನೀವು ಅಂತ ಅನುಭವಿಸೋದು ಖಂಡಿತ. ಅದಕ್ಕೆ ಸೊ ಅದಕ್ಕೋಸ್ಕರ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅತ್ಯಾಚಾರ ಅನಾಚಾರ ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಒಂದು ಭಾವ ಎಫೆಕ್ಟ್ಗೆ ಬೀಳುತ್ತೆ. ಓಕೆ, ನೀವೇನೇ ಮಾಡಿ, ಏನೇ ಮಾಡಿ, ಒಂದು ಥಾಟ್ಸನ್ನು ತೆಗೆದುಕೊಂಡು ಬನ್ನಿ, ಒಂದು ಮಾತನ್ನಾಡಿ, ಆ ಮಾತಿಗೆ ಸಂಬಂಧಪಟ್ಟು ಒಂದು ಭಾವ ಆಕ್ಟಿವೇಟ್ ಆಗುತ್ತೆ. ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ, ಎರಡರಲ್ಲಿ ಒಂದಂತ ಆಗುತ್ತೆ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ಬೋದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ಬೋದು, ರೈಟಾ? ಅದಕ್ಕೇನಲ್ಲೂ ಎಲ್ಲರೂ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರುವುದಲ್ವ? ಅಲ್ಲಿ ಅಲ್ಲಿ ಹೊಡೆದಾಟ ಮಾಡಿ ಬರೋದಿಲ್ಲ ತಾನೇ ಯಾರು ಕೂಡ ದೇವಸ್ಥಾನ. ಯಾಕೆ? ಯಾಕಂದರೆ ನಿಮ್ಮ 9th ಹೌಸ್ ಏನುಂಟು, 9th ಮನೆ, ಅದು ಆಕ್ಟಿವೇಟ್ ಆಗಬೇಕು. 9th ಮನೆ ಭಾಗ್ಯದ ರಾಶಿ, ಅದು 9th ಮನೆ ನಿಮ್ಮ ತಂದೆಗೆ ಸಂಬಂಧಪಟ್ಟದ್ದು, 9th ಮನೆ ನಿಮ್ಮ ಗುರುವಿಗೆ ಸಂಬಂಧಪಟ್ಟದ್ದು, 9th ಮನೆ ನಿಮ್ಮ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟದ್ದು, 9th ಮನೆ ನಿಮ್ಮ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟದ್ದು, 9th ಮನೆ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು, 9th ಮನೆ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಈಗ ಅದನ್ನು ಹೋಗಿ ಗಲೀಜು ಮಾಡಿ ಬನ್ನಿ ನೀವು. ಅಲ್ಲ, ನಿಮ್ಮದೇ ಕೆಟ್ಟು ಹೋಗೋದಲ್ಲ, ಯಾರಿಗೂ ಏನು ಆಗೋದಿಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ, ಯಾರಿಗೂ ಏನೂ ಆಗೋದಿಲ್ಲ. ನೀವು ಗಲೀಜು ಮಾಡಿದಿರಿ, ಸೊ ನೀವೇ ಅನುಭವಿಸ್ಬೇಕಷ್ಟೇ, ಬೇರೆ ಯಾರು ಕೂಡ ಅದಕ್ಕೆ ಹೊಣೆಗಾರರಲ್ಲ. ಹೋಯ್ತಾಗೆ ಏನು ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಸೊ ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿ. ಅದಕ್ಕೋಸ್ಕರ ನಾವು ಕೂಡ ಅಷ್ಟೇ, ಯಾವುದೇ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಅಕ್ಕಪಕ್ಕದಲ್ಲಿ ಉಗುಳುವುದು, ಇನ್ನೇನು ಮಾಡೋದು, ಸೊ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಓಕೆನಾ? ಸೊ ಇದನ್ನು ಮಾಡದಿದ್ದಾಗ ನಿಮ್ಮ ಭಾಗ್ಯಸ್ಥಾನ ಚೆನ್ನಾಗಿ ಕೆಲಸ ಮಾಡ್ತದೆ, ಏನು ಸಮಸ್ಯೆ ಇರಲಿ. ಇಲ್ಲಾಂದರೆ ಪ್ರಾಬ್ಲಮ್ ಅಲ್ಲಿ ಬರಲೇಬೇಕು ನಿಮಗೆ, 100% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದು ಯಾರಿಗೆಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ, ಸೊ ನೋಡ್ಕೊಳ್ಳಿ ನೀವೇನೆಲ್ಲ ಮಾಡಿದ್ದೀರಾ, ಏನು ಮಾಡಿದ್ದೀರಾ, ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ದೀರ. ಸೊ ಅವರೆಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಗಣಿಸಿ ನೋಡಿದಾಗ ನಿಮ್ಗೆ ಒಂದು ಉತ್ತರ ಕಂಡು ಬರ್ಬೋದು, ಅಥವಾ ಅಲ್ಲಿ ಹೋಗಿ ತಪ್ಪು ಗಾಣಿಕೆ ಹಾಕಿ ನೀವು ಬೇಡಿಕೊಂಡು ಬಂದಾಗ ಕೂಡ ನಿಮಗೆ ಭಾಗ್ಯದಲ್ಲಿ ನೋಡು ಮುಂದುವರಿಯುವಂಥ ಸಾಧ್ಯ ತೀರ ಜಾಸ್ತಿ ಯಾರು ಮಾಡಿರ್ತಾರೆ ಅವ್ರಿಗೆ. ಓಕೆನಾ? ಎನಿವೇ ಇರಲಿ, ಯಾಕೆ ನಾನು ಹೇಳುವಂಥ ಒಂದು ಅರ್ಥ ಏನು ಅಂದರೆ, ನೀವೇನೇ ಮಾಡಿದ್ರು ಕೂಡ ಒಂದು ಭಾವದಲ್ಲಿ ಅದರ ಒಂದು ಎಫೆಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಮುಖಾಂತರ ಅದು ಒಳ್ಳೆಯದೋ ಕೆಟ್ಟದ್ದು ಎರಡರಲ್ಲಿ ಒಂದನ್ನು ಅನುಭವಿಸಲೇಬೇಕು, ಚಾನ್ಸೇ ಇಲ್ಲ, ಆಗೋದಿಲ್ಲ ಅಂತ ಹೇಳಿ. ಓಕೆನಾ? ಸೊ ಇವತ್ತಿಂದ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಏನೋ ಬ್ಯಾಡ್ ಥಾಟ್ಸ್ ಉಂಟು, ಏನಲ್ಲಿ ನಿಮ್ಮ ಕೆಟ್ಟ ಕರ್ಮಗಳುಂಟು, ಅಥವಾ ಬೇರೆಯವ್ರ ಬಗ್ಗೆ ಏನು ಥಾಟ್ಸನ್ನು ಇಟ್ಟುಕೊಂಡಿದ್ದೀರಿ ನೀವು, ಅದನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಜಾತಕ ಚೆನ್ನಾಗಿ ಕೆಲಸ ಮಾಡ್ತದೆ, ಏನೂ ಸಮಸ್ಯೆ ಇಲ್ಲ. ಓಕೆನಾ? ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ನಾನು ಉಳ್ಳಾಲ ಕ್ಷೇತ್ರದಿಂದ ಮಾತಾಡೋದು, ಮಗನ ಬಗ್ಗೆ ಕೇಳಬೇಕಿದೆ ಸರ್. ಸರ್ ನಿಮ್ಮ ಹೆಸರು? ಶೇಖರ್ ಅಂತ. ಓಕೆ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ. ಮಗನ ಹೆಸರು ಅಭಿಷೇಕ್ ಅಂತ. ಅಭಿಷೇಕ್? ಅಭಿಷೇಕ್. ಓಕೆ, ಅವನ ಡೇಟ್ ಆಫ್ ಬರ್ತ್ ಹೇಳಿ. 6/1/93. 6/1/93. ಓಕೆ, ನೀವು ಮಾತಾಡಿದ್ದು ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಮಾತಾಡ್ತೇನೆ ಸರ್. ಸರಿ, ಓಕೆ, ಸಮಯ ಹೇಳಿ ಸರ್. ಸಮಯ 5:30 PM. 5:30 PM. ಹುಟ್ಟಿದಲ್ಲಿ ಸರ್ ಅವರು? ಉಳ್ಳಾಲ ಕ್ಷೇತ್ರ ಸರ್. ಓಕೆ, ನಿಮ್ಮ ಜಾತಕ, ಮಗನ ಜಾತಕ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಮೃಗಶಿರ ನಕ್ಷತ್ರ, ವೃಷಭ ರಾಶಿ ಜಾತಕ, ಸರಿನಾ? ಸರಿ ಸರ್. ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಓಕೆನಾ? ಸೊ ಈ ಜಾತಕದ ಬಗ್ಗೆ ಸರಿ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ಅವನು ಕೆಲಸದ ವಿಚಾರದಲ್ಲಿ ಮತ್ತೆ ಹೊರಗಿನ ದೇಶಕ್ಕೆ ಹೋಗ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದ್ರೆ ಕೈ ಕೊಡುದಿಲ್ಲ ಸರ್ ಅದು. ಓಕೆ, ದಯವಿಟ್ಟು ಟಿವಿ ಸ್ಕ್ರೀನ್ ಮೇಲೆ ಜಾತಕ ನೋಡ್ಕೊಳ್ಳಿ. ಓಕೆ ಸರ್. ಓಕೆ, ಎನಿವೇ ಸಮಥಿಂಗ್ ಟೆಕ್ನಿಕಲ್ ಇಶ್ಯೂ. ಓಕೆ, ತೊಂದರೆ ಇಲ್ಲ ಬಿಡಿ. ಸೊ ಮೃಗಶಿರ ನಕ್ಷತ್ರ, ವೃಷಭ ರಾಶಿ ಜಾತಕ ಸರ್, ಇದು ಗುರುದಶೆ ನಡೀತಾ ಉಂಟು ಅವ್ರಿಗೆ ಈಗ ಸದ್ಯಕ್ಕೆ. 20 ಸೀರೀಸ್ ನಡೀತಾ ಉಂಟು. ನೋಡಿ ಸರ್, ಒಂದು ಮಾತಂತ ಹೇಳೋಕ್ಕೆ ಇಷ್ಟಪಡ್ತೇನೆ, ಇಲ್ಲಿವರೆಗೆ ಕೆಲಸದಲ್ಲಿ ವಿಶೇಷ ರೀತಿಯಲ್ಲಿ ಚೇಂಜಸ್ ಬರುವುದು ಯಾವಾಗ? ಕೆಲಸದಲ್ಲಿ. ಓಕೆನಾ? ಕೆಲಸದಲ್ಲಿ ಯಾವಾಗ ಚೇಂಜಸ್ ಬರ್ತದೆ? ಈಗಂತೂ ಬರಲ್ಲ ಸರ್, ಈಗ ಅವ್ರಿಗೆ 29 ರನ್ನಿಂಗ್ ಆಗ್ತಾ ಉಂಟು. 30 ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಅಂತ ಇಂಡಿಕೇಷನ್ ಇದೆ. ಅದೇ ಸಮಯದಲ್ಲಿ ಅವ್ರು ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸರ್. ಅಲ್ಲಿವರೆಗೆ ಸ್ವಲ್ಪ ಸುಮ್ಮನೆ ಇರೋದೇ ಒಳಿತು ಅಂತ ಹೇಳ್ತೇನೆ. ಯಾಕಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಅವ್ರಿಗೆ 22-29 ರನ್ನಿಂಗ್ ಆಯಿತು. ಸೊ ನಾನು ಹೇಳ್ತೀನಿ ನಿಮಗೆ, 22-29 ರನ್ನಿಂಗ್ ಆದಾಗ ಅವ್ರಿಗೆ ಏನೆಲ್ಲ ಸಮಸ್ಯೆ ಆಯಿತು, ಫ್ರೆಂಡ್ಸ್ ಮುಖಾಂತರ ಏನು ಸಮಸ್ಯೆ ಆಯಿತು, ಕೆಲಸದಲ್ಲಿ ಏನು ಸಮಸ್ಯೆ ಆಯಿತು, ನಿಮಗೆ ಗೊತ್ತಿದೆ ಆಲ್ರೆಡಿ, ಹೌದಾ? ಸರ್ ಟಿವಿ ನೋಡ್ಕೊಳ್ಬೇಡಿ ಸರ್, ದಯವಿಟ್ಟು ಅಲ್ಲಿ ಬರೇ ಇದನ್ನು ನೋಡ್ಕೊಳ್ಳಿ. ಇಲ್ಲ ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ನಾನು ಪ್ರೆಡಿಕ್ಟ್ ಮಾಡುವ ಹಾಗಿಲ್ಲ. ಓಕೆ, ಅವ್ನು ಮಾತೇ ಆಡೋದಿಲ್ಲ. ಓಕೆ, ಎನಿವೇ ಇರಲಿ, ಅಲ್ಲಿ ಟಿವಿಯಲ್ಲಿ ನೋಡ್ಕೊಳ್ಳಿಪ್ಪ, ನೀವು ಏನು ಮಾಡೋಕ್ಕಾಗಲ್ಲ. ಓಕೆನಾ? ಸೊ ನೀವೇನು ಮಾಡಿ, 30 ಬರಬೇಕು, ಏನು 30 ಬರು, 30 ಬಂದ ನಂತರ ನಿಮ್ಮ ಮಗನಿಗೆ ಒಂದು ಜಾಬಲ್ಲಿ ಚೇಂಜಸ್ ಬರುತ್ತೆ. ಆ ಸಮಯದಲ್ಲಿ ಅವ್ರು ಏನು ಮಾಡ್ಬೋದು, ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ, ಅಷ್ಟೊಂದು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಸರ್. ಓಕೆನಾ? ರೈಟ್. ಸೊ ಗೊತ್ತಾಯ್ತು ನಿಮಗೆ. ಸೊ ನೋಡ್ಕೊಳ್ಬೇಕು, ಏನೋ ನಾನು ಹೇಳಿದೆ ನೋಡಿ, ಒಂದು ನೀವೊಂದು ಕರೆ ಮಾಡ್ತೀರಾ, ಆ ಕಾಮನ್ ಸೆನ್ಸನ್ನು ಇಟ್ಕೊಳ್ಳಿ. ದಯವಿಟ್ಟು ನೀವು ಆನ್ಲೈನ್ಗೆ ಕರೆ ಮಾಡಿದ್ದೀರಾ, ನಾನು ಆನ್ಲೈನಲ್ಲಿ ಇದ್ದೇನೆ, ಆನ್ ಏರ್ ಇದ್ದೀನಿ, ನಿಮ್ಮ ಮನೆಯಲ್ಲಿ ಕೂತಿಲ್ಲ, ಅಥವಾ ನಾನು ನನ್ನ ಮನೆಯಲ್ಲಿ ಕೂತಿಲ್ಲ, ಅದು ನೀವು ಯಾವಾಗ ನಾನು ಇಲ್ಲಿಂದ ಮಾತಾಡೋದು ನಿಮ್ಮ ಟಿವಿಯಲ್ಲಿ ಬರಬೇಕಾದ್ರೆ 3-4 ಸೆಕೆಂಡ್ಗಳ ಕಾಲ ಅದಕ್ಕೆ ಒಂದು ಕಾಲಾವಕಾಶ ಇರೋದು. ಅದಕ್ಕೆ ನೀವು ಡೈರೆಕ್ಟಾಗಿ ನನ್ನಲ್ಲಿ ಮಾತಾಡಬೇಕಾಗಿತ್ತು. ನಾನು ಹೇಳೋದು ಟಿವಿಯನ್ನು ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ಮ ಜಾತಕಲ್ಲಿ ನೋಡ್ಕೊಳ್ಳಿ, ವಿವರಣೆ ಇಲ್ಲಿ ಕೇಳಿಸ್ತದೆ ನಿಮಗೆ, ಅದನ್ನು ಕೇಳಿಸ್ಕೊಳ್ಳವ, ಒಳ್ಳೆ ಕಾಲ್ ಸೆಟ್ ಆಗುತ್ತೆ, ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ಅಷ್ಟರಲ್ಲೇ ಬೇರೆಯೇ ಬರಲಿಕ್ಕೆ ಸ್ಟಾರ್ಟ್ ಆಯಿತಲ್ವ. ಈಗೇನಾಯಿತು,
ಅದು ನನಗೆ ಪ್ರಾಬ್ಲಮ್ ಅಲ್ಲ. ಸೊ ನಿಮ್ಮ ಮಗನಿಗೀಗ ವಿದೇಶಕ್ಕೆ ಹೋಗ್ಲಿಕ್ಕೆ ಉಂಟು, ಅಲ್ಲಿ ಪ್ರಾಬ್ಲಮ್ ಉಂಟು ಅಂತಾಯ್ತು. ಓಕೆನಾ? ಯಾಕಂದ್ರೆ ಡಿಸ್ಟರ್ಬೆನ್ಸ್ ಉಂಟು ಅಂತಾಯ್ತಲ್ವ. ಯಾಕೆ ನೀವು ಕಟ್ ಮಾಡ್ಕೊಂಡದ್ದು, ಅಥವಾ ಯಾಕೆ ನೀವು ಬೇರೆ ವಿಚಾರಕ್ಕೆ ಹೋದದ್ದು? ಯಾಕಂದ್ರೆ ಅವನಿಗೆ ಏನು ಆಗಬೇಕು ಅದು ಆಗುದಿಲ್ಲ. ಮತ್ತೆ ಅದಕ್ಕೋಸ್ಕರ ಯಾವಾಗ ಆನ್ಸರ್ ಮಾಡ್ತೀನಿ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಅಕ್ಯುರೇಟ್ ಆಗಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಹಕಾರ ಇಲ್ಲಾಂದ್ರೆ ನಾನು ಆನ್ಸರ್ ಮಾಡುವ ಹಾಗಿಲ್ಲ ಅಲ್ವಾ. ನನಗೆ ಇರಿಟೇಷನ್ ಆಗಬಾರ್ದು, ನನಗೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಬರಬಾರ್ದು. ನಾನು ಅಲ್ಲಿ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ, ಆ ಕಾನ್ಸಂಟ್ರೇಷನ್ ಇಟ್ಕೊಂಡು ನಾನು ಆನ್ಸರ್ ಮಾಡ್ತೀನಿ, ಅದು ಅಕ್ಯುರೇಟ್ ಆಗಿ ವರ್ಕ್ ಆಗಬೇಕು ನನಗೆ. ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ, ಔಟ್ಪುಟ್ ಚೆನ್ನಾಗಿರಬೇಕು ಪ್ರಯತ್ನ ಮಾಡಿ. ನೀವು ಈ ರೀತಿಯಾಗಿ ಚೇಷ್ಟೆ ಮಾಡಿದಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಒಳಗಿಂದ ಮೊದಲೇ ಹೇಳಿರ್ತಾರೆ ನಿಮ್ಮ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ ಅಂತ. ನಾನು ಬರೀ ಜಾತಕ ನೋಡ್ಲಿಕ್ಕೆ ಹೇಳಿದ ಹೊರತು ಟಿ ವಿ ವಾಲ್ಯೂಮನ್ನು ಆನ್ ಮಾಡಿ ಅಂತ ಹೇಳಲಿಲ್ಲ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಓಕೆನಾ? ರೈಟ್, ಗೊತ್ತಾಯ್ತು. ಸೊ ಭಾಗ್ಯಸ್ಥಾನದ ಬಗ್ಗೆ ಗೊತ್ತಾಯ್ತು. ಓಕೆ, ಭಾಗ್ಯಸ್ಥಾನಕ್ಕೆ ಸಂಬಂಧಪಟ್ಟಂತೆ. ಓಕೆ, ಭಾಗ್ಯಸ್ಥಾನ ಯಾವಾಗ ನಿಮಗೆ ಅಭಿವೃದ್ಧಿ ಬೇಕು, ಸೊ ಯಾವುದು ಕೂಡ ಅಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋಗ್ಬಿಡಿ. ಇನ್ನು ನಿಮ್ಮ ಮನೆಯಲ್ಲಿ ಇಟ್ಟಂಥ ದೇವರ ಕೋಣೆ ಕೂಡ, ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಉಂಟು, ಅದು ನಿಮ್ಮ 9th ಹೌಸ್. ಓಕೆನಾ? ನಿಮ್ಮ ಮನೆಯಲ್ಲಿ ಇದ್ದ ದೇವರ ಕೋಣೆ ಸಮೇತ ನಿಮ್ಮ 9th ಹೌಸ್ ಅದು. ಓಕೆನಾ? 9th ಮನೆ ಅಲ್ಲಿ ಕೂಡ ಅಷ್ಟೇನೆ, ಯಾವುದೇ ಕಾರಣಕ್ಕೆ ಅದನ್ನು ಗಲೀಜು ಮಾಡೋದು, ಮೈಲಿಗೆ ಮಾಡೋದು ಇರಬಾರ್ದು ಅಂತ ಹೇಳ್ತೇನೆ. ಅದಕ್ಕೋಸ್ಕರ ನಾನು ಯಾವತ್ತೂ ಸಜೆಸ್ಟ್ ಮಾಡ್ತೇನೆ, ಮನೆಯಲ್ಲಿ ಸ್ವಲ್ಪ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ. ತುಂಬ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಇಟ್ಕೊಂಡಾಗ ಮೈಲಿಗೆ ಕೂಡ ಆಗುತ್ತೆ, ಮತ್ತು ಗುರುವಿನ ಎನರ್ಜಿ ಹೈ ಲೆವೆಲ್ಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ನಿಮಗೆ ಅಂತ ಸಮಸ್ಯೆ. ಅದಕ್ಕೋಸ್ಕರ ಸ್ವಲ್ಪ ಫೋಟೋಗಳನ್ನು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ, ಆನಂತರ ದೇವಸ್ಥಾನಕ್ಕೆ ಹೋಗಿ, ಅದು ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ತುಂಬ ದೇವರ ಫೋಟೋಗಳನ್ನು ಇಟ್ಕೊಂಡಾಗ, ತುಂಬ ದೊಡ್ಡ ದೇವರ ಮಂಟಪವನ್ನೆಲ್ಲ ಅಲ್ಲ ಕೋಣೆಯನ್ನೆಲ್ಲ ಮಾಡ್ಕೊಂಡಾಗ ಮೈಲಿಗೆ ಸ್ವಲ್ಪ ಜಾಸ್ತಿ ಮನೆಯಲ್ಲಿ. ನಿಮಗೆ ತ್ರಿಕಾಲ ಪೂಜೆ ಮಾಡಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ ನಿಮ್ಮ ಹತ್ರ ಅಲ್ವಾ. ಮಡಿ ಮೈಲಿಗೆ ಉಟ್ಕೊಂಡು ಪೂಜೆ ಮಾಡಲಿಕ್ಕೆ ಅಂತೂ ಮಡಿ ಮೈಲಿಗೆ ಅಂತ ನೋಡ್ಕೊಂಡು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ. ನಿಮಗೆ ಗೊತ್ತು ಕೂಡ ಇರುವುದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ. ಎಲ್ಲೋ ಒಂದು ಕಡೆ ಅದು ಸಮಸ್ಯೆಯನ್ನು ನಿಮಗೆ ಕ್ರಿಯೇಟ್ ಮಾಡಬಲ್ಲದು. ರೈಟಾ? ಓಕೆನಾ? ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದಪ್ಪ. ನೋಡ್ಕೊಳ್ಳಿ ಅದನ್ನು ಹೇಗೆ ನೀವು ಇದು ಮಾಡ್ತೀರಂತ, ಯೂಸ್ ಮಾಡ್ತೀರಂತ. ರೈಟಾ? ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಈಗ ನಾವು ಏನು ಮಾಡೋಣ, ಸ್ವಲ್ಪ ವೃಷಭ ಲಗ್ನ. ಓಕೆ, ಈ ವೃಷಭ ಲಗ್ನದವರನ್ನು ನೋಡಿ, ಯಾವತ್ತಿದ್ರು ಕೂಡ ವೃಷಭ ಲಗ್ನದವರು ವಿಶೇಷ ರೀತಿಯಲ್ಲಿ ನೋಡಿ, ನಿಮ್ಮ ಜಾತಕದಲ್ಲಿ ಲಗ್ನ ಅಂತ ಎಲ್ಲಿ ಬರ್ತಿದ್ದಾರೆ ಅದನ್ನೇ ಲಗ್ನವಾಗಿ ತೆಗೆದುಕೊಳ್ಬೇಕು. ಚಂದ್ರ ಇದ್ದಲ್ಲಿ ರಾಶಿ ಇರ್ತದೆ ಅದಲ್ಲ. ಓಕೆನಾ? ಚಂದ್ರನ ರಾಶಿ ಅಲ್ಲ. ಕೆಲವರಿಗೆ ಏನಾಗುತ್ತೆ ವೃಷಭ ಲಗ್ನನೂ ಇರ್ತದೆ ರಾಶಿನೂ ಇರ್ತದೆ, ಆ ಮಾತು ಬೇರೆ ಅಂತ ಹೇಳ್ತೇನೆ. ಬಟ್ ಲಗ್ನ ಅಂದರೆ ನಿಮಗೆ ಅಲ್ಲಿ ಲಾ ಬರೆದಿರ್ತಾರೆ, ಲಾ. ಓಕೆನಾ? ಲಾ ಅಂತ ಬರೆದಿರ್ತಾರೆ ನಿಮ್ಮ ಜಾತಕದಲ್ಲಿ, ಅದು ನಿಮ್ಮ ಲಗ್ನ. ಅದನ್ನು ನೋಡ್ಕೊಳ್ಳಿ ಯಾವ ರಾಶಿ ಬಿದ್ದಿದೆ ಅಂತಲ್ಲಿ. ಓಕೆನಾ? ಯಾವ ರಾಶಿಯಲ್ಲಿ ಉಂಟು ಅಂತ ನೋಡ್ಕೊಳ್ಳಿ, ನಿಮಗೆ ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ರೈಟ್. ಸೊ ಈಗ ಈ ವೃಷಭ ಲಗ್ನದವರಲ್ವ, ಆ್ಯಕ್ಚುಲಿ ಒಳ್ಳೆ ವ್ಯಕ್ತಿತ್ವ, ತುಂಬಾ ಕೂಲ್ ನೇಚರ್. ಪಾಪ ಅವರೊಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ದುಂಡಗಿನ ಮುಖ, ಸ್ವಲ್ಪ ಕಣ್ಣು, ದೊಡ್ಡ ದೊಡ್ಡ ಕಣ್ಣುಗಳು. ಸ್ವಲ್ಪ ಅವರಷ್ಟಕ್ಕೆ ಅವರು ಮೋಜು ಮಸ್ತಿಯಲ್ಲಿರ್ತಾರೆ, ಏನೂ ಸಮಸ್ಯೆ ಇಲ್ಲ. ಯಾವುದೇ ಒಂದು ಕೆಲಸವನ್ನು ಕೊಟ್ಟರು ಕೂಡ, ಯಾವುದೇ ಟಾರ್ಗೆಟನ್ನು ಕೊಟ್ಟರು ಕೂಡ ಅದು ಪೂರ್ತಿ ಮಾಡದೆ ವಿರಮಿಸುವುದಿಲ್ಲ. ಚೆನ್ನಾಗಿ ಪೂರ್ತಿ ಮಾಡ್ತಾರೆ ಅವರು, ಎಲ್ಲ ಕೆಲಸಗಳನ್ನು ಪೂರ್ತಿ ಮಾಡ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಆನಂತರ ಕುಟುಂಬದ ಎಲ್ಲ ಜವಾಬ್ದಾರಿನ ಹೊರುವಂಥವರೇ ನಮ್ಮ ವೃಷಭ ಲಗ್ನದವರು. ವೃಷಭ ಲಗ್ನದವರು ಕುಟುಂಬದ ಎಲ್ಲ ಜವಾಬ್ದಾರಿನ ಹೊರಬೇಕಾಗುತ್ತೆ. ಅವರ ಪಾರ್ಟ್ನರ್ ಅವರು ಯಾರಿರ್ತಾರೆ ಅವರಿಗೆ ಅದರ ಒಂದು ವಿವೇಚನೆ ಇರಲ್ಲ, ಬಟ್ ನೀವು ಅದನ್ನು ಹೊರಬೇಕಾದ ಅವಶ್ಯಕತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಅದೇ ರೀತಿ ನಿಮಗೆ ಲೈಫಲ್ಲಿ ಹಣ ಮಾಡಬೇಕನ್ನೋ ತೀವ್ರ ಇಚ್ಛೆ ನಿಮ್ಮನ್ನು ಕಾಡ್ತಾ ಇರ್ತದೆ. ಹಣಕಾಸಿನಲ್ಲಿ ಆ ಮಟ್ಟಕ್ಕೆ ಬರಬೇಕಂತ ಇಚ್ಛೆ ಕೂಡ ಪಡ್ತೀರಾ. ನಿಮ್ಮ ಜಾತಕದಲ್ಲಿ ಕೆಲವೊಂದು ಗ್ರಹಗತಿಗಳು ತುಂಬ ಚೆನ್ನಾಗಿದ್ದಾಗ ಅದು ಬಹಳ ಫೇವರಬಲ್ ಆದ ರಿಸಲ್ಟನ್ನು ಕೊಡಬಲ್ಲದು. ಕೆಲವೊಂದು ಬಾರಿ ಕಿರಿಕಿರಿ ಕೂಡ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೇಳಿ. ಓಕೆನಾ? ಇದು ನಾರ್ಮಲ್ ಆಗಿ ವೃಷಭ ಲಗ್ನಕ್ಕೆ ಇರುವಂಥದ್ದಲ್ಲ ವೃಷಭ ಲಗ್ನ. ಈಗ ವೃಷಭ ಲಗ್ನದವರಿಗೆ ಸಂಬಂಧಪಟ್ಟಂತೆ ನೋಡಿ, ಅವ್ರು ಯಾವತ್ತಿದ್ರು ಕೂಡ ಒಂದು ವೇಳೆ ಕೋಪ ಬಂದರೆ ಮಾತ್ರ ನೀವು ನಿಲ್ಲಿಕ್ಕಿಲ್ಲ ವೃಷಭ ಲಗ್ನದವರ ಹತ್ತಿರ, ಅದು ಆಗುವಂಥದ್ದಲ್ಲ. ಒಂದು ವೇಳೆ ಅವರು ಕೂಲ್ ನೇಚರಲ್ಲಿ ಇದ್ದಾರಿಂದ ಅವ್ರದ್ದು ಯಾವುದೇ ಕೆಲಸವನ್ನು ನೀವು ಹೇಳಿದ್ರು ಕೂಡ ಅದನ್ನು ಪರ್ಫೆಕ್ಟಾಗಿ ಮಾಡಿ ಮುಗಿಸ್ತಾರೆ. ಎಲ್ಲಿವರೆಗೆ ಆ ಕೆಲಸ ಆಗುವುದಿಲ್ಲ ಅಲ್ಲಿವರೆಗೆ ಅವರು ವಿರಮಿಸುವುದಿಲ್ಲ, ತುಂಬ ಚೆನ್ನಾಗಿ ಮಾಡಿ ಬಿಡ್ತಾರೆ. ಓಕೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಆ ರೀತಿಯಾಗಿ. ಅದಕ್ಕೋಸ್ಕರ ವೃಷಭ ಲಗ್ನದವ್ರನ್ನ ಆ ರೀತಿ ನೀವು ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾವತ್ತಿದ್ರು ಕೂಡ. ಅವರನ್ನು ಆ ರೀತಿಯಾಗಿ ಸುಮ್ಮನೆ ಇರಿಟೇಷನ್ ಮಾಡಿ ಕಿರಿಕಿರಿ ಮಾಡೋದಂತೂ ಬೇಕಾಗಿಲ್ಲ ಅಂತ ಹೇಳ್ತೇನೆ ಅಂತ ಒಂದು ಪರಿಚಯ. ಅದಕ್ಕೋಸ್ಕರ ಇಲ್ಲೇನಾಗುತ್ತೆ, ಈ ವೃಷಭ ಲಗ್ನದವ್ರು ಎಷ್ಟೇ ಚೆನ್ನಾಗಿದ್ರು ಕೂಡ, ಅವರೆಷ್ಟೇ ಕೂಲ್ ನೇಚರ್ ಆಗಿದ್ರು ಕೂಡ, ಅವರೊಂದು ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೊರುವಂಥ ತಾಕತ್ತನ್ನು ಹೊಂದಿದವರಾಗಿದ್ದರೂ ಕೂಡ, ಹಣಕಾಸನ್ನು ಸ್ವಲ್ಪ ಸ್ವಲ್ಪ ಬಚ್ಚಿಟ್ಕೊಂಡಾದರೂ ನಿಮಗೆ ಬಚಾವ್ ಮಾಡಿ ಕೊಡುವವರಾಗಿದ್ದರೂ ಕೂಡ ಅವರ ವೈವಾಹಿಕ ಜೀವನ ಸರಿ ಇರುವುದಿಲ್ಲ. ಓಕೆ, ಅವರ ವೈವಾಹಿಕ ವೃಷಭ ಲಗ್ನದವರನ್ನು ನೋಡ್ಕೊಳ್ಳಿ ಯಾರನ್ನೇ ಬೇಕಾದರೂ ಕೂಡ ಅವರ ವೈವಾಹಿಕ ಜೀವನದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರ್ತದೆ. ಯಾಕೆ ಪ್ರಾಬ್ಲಮ್ ಬರುತ್ತೆ? ಯಾಕಂದರೆ ಅವರಿಗೆ ಬರುವಂಥ ಪಾರ್ಟ್ನರ್ ಹೇಗಿರ್ತಾರೆ ಏನಾದರೂ ನೋಡ್ಕೊಂಡು ಚುಚ್ತಾ ಇರ್ತಾರೆ. ಅವ್ರಿಗೆ ಏನಾದರೂ ಇವರಲ್ಲಿರುವ ಕಮ್ಜೂರನ್ನು ನೋಡಿಕೊಂಡು, ವೀಕ್ನೆಸ್ಸನ್ನು ನೋಡಿಕೊಂಡು ಚುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ನೋಡಿ ಚುಚ್ಚುವುದೇ ಕೆಲಸ, ಬೇರೇನು ಕೆಲಸ ಇಲ್ಲ. ವೃಷಭ ಲಗ್ನವ್ರು ಚುಚ್ಚಿಸ್ಕೊಳ್ತಾರೆ ಅಂತ ಅಂದರೆ ಮದುವೆ ಆದ ನಂತರ ಚುಚ್ಚಿಸ್ಕೊಳ್ತೀರಿ ನೀವು ಅಂತ ಇಂಡಿಕೇಷನ್. ಅದು ಓಕೆನಾ? ಈಗ ಎಲ್ಲೊಂದು ಕಡೆ ಸಪ್ತಮಾಧಿಪತಿ, ಸಪ್ತಮದ ಭಾವ, ಅದಕ್ಕೆಲ್ಲ ಗುರುವಿನ ದೃಷ್ಟಿ ಇದೆ ಅಂದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಒಂದು ವೇಳೆ ಅದು ಇಲ್ಲ ಅಂದಾಗ ಸ್ವಲ್ಪ ಜಾಸ್ತಿನೇ ಚುಚ್ಚಿಸಿಕೊಳ್ಳುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಅಂತ ಹೇಳ್ತೇನೆ. ಏನಾಗುತ್ತೆ ಇದ್ರ ಬಗ್ಗೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರೆ? ಮೇಲಿಂದ ನಾವು ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ,
ಸಮಯ ಹೇಳಿಮ್ಮ. ಹತ್ತು ಮುಕ್ಕಾಲು ಬೆಳಿಗ್ಗೆ ಅಲ್ಲಮ್ಮ ರಾತ್ರಿನ? ಬೆಳಿಗ್ಗೆ ಹತ್ತು ಮುಕ್ಕಾಲು. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ್ದು ಕುಂದಾಪುರ. ಎಲ್ಲಿ? ಕುಂದಾಪುರ. ಕುಂದಾಪುರ, ಓಕೆ. ಉಡುಪಿ ಡಿಸ್ಟ್ರಿಕ್ಟ್, ಸರಿ, ಓಕೆ. ಉಡುಪಿ ಡಿಸ್ಟ್ರಿಕ್ಟ್. ಆಯ್ತಮ್ಮ. ಅವರ ಜಾತಕ ಬಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನಾ? ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವರಿಗೆ ಮದುವೆ ಆಗಿಲ್ಲ, ಎಲ್ಲಿ ನೋಡಿದ್ರು ಸೆಟ್ ಆಗ್ತಾನೆ ಇಲ್ಲ, ಅದಕ್ಕೆ ಕೇಳೋಣ ಅಂತ ಹೇಳಿ. ಸರಿಮ್ಮ, ಓಕೆ. ನೀವು ಮಾತಾಡುವಾಗಲೇ ಗೊತ್ತಾಗುತ್ತೆ ಅದು ಮದುವೆ ಬೇಗನೆ ಆಗುವುದಿಲ್ಲ ಅಂತ ಕೂಡ. ಆ ರೀತಿಯಾಗಿ ಉಂಟಮ್ಮ ನಿಮ್ಮ ಮಾತು, ಅಂದರೆ ಸ್ಲೋ ಮೂಮೆಂಟಲ್ಲಿ ಮಾತಾಡ್ತೀರಾ. ಆ ಮದುವೆ ಜೀವನ ಕೂಡ ಹಾಗೇನೆ ಸ್ಲೋ ಮೂಮೆಂಟಲ್ಲಿ ಹೋಗುತ್ತೆ. ನೋಡೋಣ ಈ ಜಾತಕ ಏನಿದೆ, ಜಾತಕ ನೋಡ್ಕೊಳ್ಳಿಮ್ಮ. ಟಿ ವಿ ಸ್ಕ್ರೀನ್ ಇದ್ರೆ ನಿಮ್ಮಲ್ಲಿ, ಓಕೆ. ಶುಕ್ರದೇಶ ನಡೀತಾ ಉಂಟಮ್ಮಗೆ, ಯಾವುದು ಶುಕ್ರದೇಶ ನೋಡಿ. ಒಂದು ಮಾತಂತ ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ಜಾತಕಕ್ಕೆ 30-39 ಒಳಗಡೆನೇ ಮ್ಯಾರೇಜ್ ಆಗಬೇಕಂತ ಇಂಡಿಕೇಶನ್ ಇತ್ತಮ್ಮ. ನೀವು ಯಾಕೋ ಗೊತ್ತಿಲ್ಲ, ಅವ್ರು ಇಷ್ಟು ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅಂತ ಇಂಡಿಕೇಶನ್ ಮಾಡ್ತಾ ಇದ್ದಾ. 32-39 30 ಯೋಗ ಇತ್ತು, 30 ಯೋಗ ಇತ್ತು, ಮಾಡಲೇ ಇಲ್ಲ. ಸೊ ಏನು ಮಾಡೋಣ, ಸೊ ಆಗುದಿಲ್ಲ ಈಗ. ಈಗ ಪರಿಸ್ಥಿತಿ ಹದಗೆಟ್ಟಿದೆ ಈಗ, ಅರ್ಥ ಆಯ್ತಮ್ಮ? ಈಗೇನ್ ಮಾಡ್ತೀರಾ? ಈಗ ನೋಡಿ ಅವ್ರಿಗೆ 40 ರನ್ನಿಂಗ್ ಆಗ್ತಾ ಉಂಟಮ್ಮ, ಎಷ್ಟು 40 ಸಿರೀಸ್ ಸ್ಟಾರ್ಟ್ ಆಗಿದೆ ಈಗ, ಓಕೆ. ಸೊ ಈಗ ಕಷ್ಟ ಆಗುತ್ತೆ ನಿಮಗೆ ಮ್ಯಾರೇಜ್ ಆಗಲಿಕ್ಕೆ, ರೈಟಾ? ಏನಾಗುತ್ತೆ, ಕಷ್ಟ ಆಗುತ್ತೆ. ನೋಡಿಮ್ಮ, ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ, ಅದನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇವ್ರೇನು ಮಾಡ್ಬೇಕು ಗೊತ್ತಾ, ಈಗ ಇಲ್ಲಿ ಅವರ ಸಪ್ತಮಾಧಿಪತಿ ರಾಹು ಜೊತೆಗೆ ಮತ್ತು ಶನಿ ಜೊತೆಗೆ ಸೇರ್ಕೊಂಡಿದ್ದಾನೆ. ಕೂಜಾ ಕೂಡ ಇದ್ದಾನೆ, ರಾಹು ಇದ್ದಾನೆ, ಶನಿ ಇದೆ, ಎಲ್ಲ ಇದ್ದಾರೆ. ಅದು ಕೂಡ ತೃತೀಯ ಭಾವದಲ್ಲಿ ಇದ್ದಾರೆ, ಓಕೆನಾ? ಇವ್ರೇನು ಮಾಡ್ಬೇಕು ಗೊತ್ತಾ, ಯಾವುದಾದ್ರೂ ದೂರದ ಟೆಂಪಲ್ಗೆ ಹೋಗಬೇಕು, ಓಕೆನಾ? ಒಂದು ವಿಚಾರ, ದೂರದ ಟೆಂಪಲ್ಗೆ ಹೋಗಿ, ದೂರದ ಟೆಂಪಲ್ಗೆ ಅಲ್ಲಿ ಏನು ಮಾಡಬೇಕಾದ್ರೆ ಅಲ್ಲಿಂದ ಇವರು ಯಾರಿಗಾದರೂ ಕರೆ ಮಾಡಬೇಕು, ನನಗೊಂದು ಹುಡುಗಿ ನೋಡಿ ಅಂತ. ಅರ್ಥ ಆಯ್ತಮ್ಮ? ಅದರಲ್ಲೂ ಯಾರಿಗೆ ಕರೆ ಮಾಡಬೇಕು? ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಿದ್ದಾರೆ, ಅದರಲ್ಲಿ ಕೂಡ ಸರ್ಕಾರಿ ನೌಕರಿಯಲ್ಲಿ ಯಾರಿದ್ರಿದ್ದ ಅವ್ರಿಗೆ ಒಂದು ಫೋನ್ ಮಾಡಿ, ಸರ್ ನನಗೊಂದು ಹುಡುಗಿ ನೋಡಿ ಸರ್, ಏನಾದರೂ ಒಂದು ಆಗುತ್ತಾ ನೋಡಿ, ತುಂಬ ಸಮಯದ್ದು ಮದುವೆ ಆಗ್ತಾ ಇಲ್ಲ, ಒಂದು ಹುಡುಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೇಳಿ. ಸೊ ಅಲ್ಲಿಂದ ಟ್ರಿಗರ್ ಆಗುತ್ತೆ ಅಮ್ಮ, ಅಲ್ಲಿಂದ ಮದುವೆ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಇದೆ. ಅದರ ಮುಖಾಂತರ ಮದುವೆ ಆಗಬೇಕು, ಬೇರೆ ಯಾವುದೇ ಐಡಿಯಾಸ್ ಇಲ್ಲ. ಯಾಕಂದರೆ 30 ಮದುವೆ ಆಗುವಂಥದ್ದು, 39 ಮದುವೆ ಆಗುವಂಥ ಯೋಗವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇನ್ನು ಮುಂದೆ ಅದು ಸ್ಟ್ರಗಲ್ ಆಗುತ್ತೆ ಅಂತ ಇಂಡಿಕೇಶನ್ ಆಗ. ಅದಕ್ಕೋಸ್ಕರ ನಾನು ಹೇಳಿದಂಥ ಈ ಟೆಕ್ನಿಕನ್ನು ನೀವು ಯೂಸ್ ಮಾಡಿದಾಗ ಅದು 100% ವರ್ಕ್ ಆಗುವಂಥ ಸಾಧ್ಯತೆ ಉಂಟಮ್ಮ. ದಯವಿಟ್ಟು ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು. ಈಗಷ್ಟೇ ಇನ್ನಷ್ಟೇ ಏನಾಗುತ್ತೆ, ಅವರ ಒಂದು ಇದೇ ಬರುವ ಯಾವಾಗ April 6 ಗುರು ಎಲ್ಲಿ ಬರ್ತಾನೆ, ಭಾಗ್ಯಕ್ಕೆ ಬರ್ತಾನೆ. 3 ಕಾಲ ಭಾಗ್ಯಸ್ಥಾನದಲ್ಲಿ ಇರ್ತಾನೆ, ಆ ಸಮಯದಲ್ಲಿ ಮ್ಯಾರೇಜ್ ಟ್ರಿಗರ್ ಆಗಬೇಕು ಅಂತ ಇಂಡಿಕೇಶನ್ ಇದೆ. ನಾನು ಹೇಳಿದೆ ಟೆಕ್ನಿಕನ್ನು ಉಪಯೋಗ ಮಾಡ್ಕೊಳ್ಳಿ, ಖಂಡಿತ ಟ್ರಿಗರ್ ಆಗುತ್ತಮ್ಮ, ಒಳ್ಳೇದಾಗಲಿ, ಓಕೆನಾ? ರೈಟ್ ರೈಟ್ ರೈಟ್, ಓಕೆ. ಸೊ ಭಗವಂತ ಕೊಟ್ಟಿರ್ತಾನೆ ಯಾವಾಗಲೂ ಮದುವೆ ಆಗಬೇಕಂದ್ರೆ. ನೀವೇನು ಮಾಡಿರ್ತೀರಾ, ನಿರಾಸಕ್ತಿ, ಬೇಡ ಈಗ ಮತ್ತೆ ಮಾಡ, ಬೇಡ ಈಗ ಮತ್ತೆ, ಹಾಗೇನೆ ಮಾಡಿದ ಜಾತಕದಲ್ಲೋ ಅದಕ್ಕೋಸ್ಕರ ಅಂತ ಬರಿ, ಓಕೆನಾ? ಒಂದು ಒಳ್ಳೆ ಟೆಕ್ನಿಕ್ ಹೇಳಿಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಯಾವಾಗ ಪ್ರಯಾಣದಲ್ಲಿ ಇರ್ತೀರಾ ಆ ಮೂಮೆಂಟಲ್ಲಿ ಫೋನ್ ಮಾಡಿ ಅಂತ ಹೇಳಿದ್ರೆ, ಆ ಪ್ರಯಾಣದಲ್ಲಿ ಫೋನ್ ಮಾಡಿದಾಗ ನಿಮಗೆ ಖಂಡಿತ ಒಂದು ಮದುವೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ವಿದಿನ್ 3 ಒಳಗೆ, ಓಕೆ, ಒಳ್ಳೆಯದಾಗಲಿ. ಸೊ ಏನಾಯ್ತೀಗ, ವೃಷಭ ಲಗ್ನದವ್ರು ನೋಡ್ಕೊಳ್ಬೇಕು, ಇವರಿಗೆ ಮದುವೆ ಜೀವನ ತುಂಬ ಚೆನ್ನಾಗಿದೆ, ಯಾವಾಗಲೂ ಚುಚ್ಚಿಸ್ಕೊಳ್ತಾ ಪಡ ಚೂಜ. ಇವ್ರಿಗೆ ಏನು ಗೊತ್ತಾ, ಯಾಕೆ ಹೀಗೆ ಅಲ್ಲ, ಯಾಕೆ ಹೀಗೆ, ಇದಕ್ಕೊಂದು ಕಾರಣ ಇದೆ. ಏನು ಗೊತ್ತಾ, ಈ ವೃಷಭ ಲಗ್ನದವ್ರಿಗೆ ಏನಾಗುತ್ತೆ ಅಂದರೆ, ಈ ವೃಷಭ ಲಗ್ನದವ್ರಿಗೆ ಅವರ ಪಾರ್ಟ್ನರ್ ಯಾರು ಬಂದಿರ್ತಾರಲ್ವೋ, ಅವರು ಹೋದ ಜನ್ಮದ ಪಾರ್ಟ್ನರೇ ಆಗಿರ್ತಾರೆ, ಅಥವಾ ಅದಕ್ಕಿಂತ ಮುಂದಿನ ಜನ್ಮ ಯಾವುದೋ ಒಂದು ಜನ್ಮದಲ್ಲಿ ಒಟ್ಟಾಗಿದ್ದ ಪಾರ್ಟ್ನರೇ ಈಗ ಬಂದಿರ್ತಾರೆ. ಯಾಕೆ ಬಂದಿರ್ತಾರೆ, ಯಾಕಂದರೆ ಇವರು ಅವರಿಗೆ ಉಪದ್ರವ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ, ಓಕೆನಾ? ಈಗ ಅದನ್ನು ಲೆಕ್ಕಾಚಾರ ಪೂರ್ತಿ ಮಾಡಬೇಕು, ಅದಕ್ಕೋಸ್ಕರ ಅವರೇ ಬಂದು ಸೇರಿಕೊಂಡಿರ್ತಾರೆ. ನಿಮಗೆ ಚುಚ್ಚದಂತೂ ಬಿಡುವುದಿಲ್ಲ, ನಿಮಗೆ ಇರಿಟೇಟ್ ಮಾಡಿಯೇ ಮಾಡ್ತಾರೆ, ನಿಮಗೆ ಕಿರಿಕಿರಿ ಆಗಿಯೇ ಆಗುತ್ತೆ, ಆಗೋದಿಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಅದರಲ್ಲಿ ಇನ್ನೊಂದು ಮಾತು ನೆನಪಿಟ್ಕೊಳ್ಬೇಕು, ಈ ವೃಷಭ ಲಗ್ನದವ್ರು ಮದುವೆ ಆಗ್ತಾರಲ್ಲ, ಅವರು ಮದುವೆ ಆಗ್ನ ಅಂದರೆ ಅವ್ರ ಪಾರ್ಟ್ನರ್ ಯಾರು ಬರ್ತಾರಲ್ವ, ಅವ್ರೇನು ಮಾಡ್ತಾರೆ ಗೊತ್ತಾ, ನಿಮ್ಮ ಆಸ್ತಿಪಾಸ್ತಿಯನ್ನು ನೋಡಿ ಬರ್ತಾರೆ. ಅದು ಕೂಡ ಆಸ್ತಿಪಾಸ್ತಿ, ಹಿರಿಯರಿಂದ ಏನು ಆಸ್ತಿ ಬಂದಿದೆ ನಿಮಗೆ, ಹಿರಿಯರಿಂದ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಏನುಂಟು ಅದನ್ನು ನೋಡ್ಕೊಂಡು ಬಂದವರೇ ಜಾಸ್ತಿ ಆಗಿರ್ತಾರೆ. ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಥವಾ ಅವರಿಂದ ಏನಾದರೂ ನಿಮಗೆ ಜ್ಯುವೆಲ್ರಿ ಅದು ಇದು ಏನಾದರೂ ಬಂದಿದೆ ಅದನ್ನು ನೋಡ್ಕೊಂಡೇ ಬಂದವರು ಇರ್ತಾರೆ, ಓಕೆನಾ? ಇವರಿಗೆಲ್ಲ ಸ್ವಲ್ಪ ಈ ಹಿರಿಯರ ಆಸ್ತಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಯಾರಿಗೆ? ನಿಮ್ಮ ಪಾರ್ಟ್ನರ್ಗೆ, ಓಕೆ. ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅಲ್ವಾ, ಅವರಿಗೆ ಹಿರಿಯರ ಆಸ್ತಿ ಬಗ್ಗೆ ಸ್ವಲ್ಪ ಆಸೆ ಜಾಸ್ತಿ. ಆನಂತರ ಇನ್ನೊಂದು ಆಸೆ ಏನು ಗೊತ್ತಾ, ಒಮ್ಮೆಲೆ ದೊಡ್ಡ ಮಟ್ಟಿಗೆ ಬೆಳಿಬೇಕು, ಹಣಕಾಸನ್ನು ಒಮ್ಮೆಲೆ ಮಾಡಬೇಕು ಅನ್ನೋ ಒಂದು ತೀವ್ರ ಇಚ್ಛೆಯನ್ನು ಇವರು ಇಟ್ಸ್ಕೊಂಡಿರ್ತಾರೆ ತುಂಬ, ಓಕೆ. ತುಂಬ ತೀವ್ರ ಇಚ್ಛೆ ಅಂಥದ್ದಾಗಿರ್ತದೆ, ಅದು ಕೂಡ ಒಮ್ಮೆಲೆ ಬೇಕು, ದೊಡ್ಡ ಮಟ್ಟಿಗೆ ಬೇಕು ಅನ್ನೋ. ಬಟ್ ಅವರು ಎಣಿಸ್ತಾರೆ ಹಾಗೆ, ಬಟ್ ಅದಕ್ಕೆ ಉಲ್ಟಾ ನಡೆದಿರ್ತದೆ. ಏನಾಗುತ್ತೆ, 1-2 ಕೈಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಹೆಚ್ಚು ಬರಲಿಕ್ಕೆ ಬಿಡುವುದಿಲ್ಲ. ಆ ಥಾಟ್ಸನ್ನು ಇಟ್ಟುಕೊಂಡಾಗ ನೀವು ಆ ಥಾಟ್ಸನ್ನು ಬಿಟ್ಟು ಬಿಟ್ಟಾಗ ಆ ಥಾಟ್ಸೇ ಇಲ್ಲ ನಿಮಗೆ, ಆಗ ಒಮ್ಮೆಲೆ ಹಣ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದಕ್ಕೋಸ್ಕರ ನಾನು ಹೇಳೋದಾದರೆ ವೃಷಭ ಲಗ್ನದವರಿಗೆ ಅವರ ವೈವಾಹಿಕ ಜನ ಚೆನ್ನಾಗಿರಬೇಕಾದ್ರೆ ನೀವೇನು ಮಾಡಬೇಕು, ನಿಮ್ಮ ಪಾರ್ಟ್ನರ್ಗೆ ಯಾವತ್ತಿದ್ರು ಕೂಡ ಹಣವನ್ನು ಕೊಡ್ತಾ ಹೋಗಬೇಕು, ಅಥವಾ
ಒಂದು ಏನಾದರೂ ಒಂದು ಬಾಕ್ಸ್ ಅನ್ನಿಟ್ಟು ಅದರಲ್ಲಿ ಹಣ ಹಾಕ್ತಾ ಆಗ್ತಾ ಅವ್ರಿಗೆ ಹೇಳಬೇಕಾದ್ರೆ ಹಣ ಹಾಕ್ತಾ ಇರು ನಾನು ಕೊಡ್ತಾ ಇರ್ತೇನೆ ಅಂತ. ಸೊ ನೀವು ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ವೃಷಭ ಲಗ್ನದವರಿಗೆ ಮದುವೆ ವಿಚಾರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಏನಾದರೂ ದೂರ ಆಗುತ್ತೆ. ಮದುವೆ ಆದ ನಂತರದ ಮಾತು ಹೇಳ್ತಾ ಇದ್ದೀನಿ, ಮದುವೆ ಆದ ನಂತರ ನಿಮಗೆ ಅಬ್ಸ್ಟಕಲ್ಸ್ ಬರ್ತಾ ಉಂಟು, ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಕಾದರೆ ಇದನ್ನು ಮಾಡಿಕೊಂಡು ನೋಡ್ಬೋದು ಅಂತ ಹೇಳ್ತೇನೆ. ಒಟ್ಟಾರೆ ನಿಮ್ಮ ಪಾರ್ಟ್ನರ್ಗೆ ಏನು ಬೇಕು, ಹಣ ಬೇಕು. ನಿಮಗೂ ಹಣ ಬೇಕು, ನಿಮ್ಗೆ ಪಾರ್ಟ್ನರಿಗೂ ಹಣ ಬೇಕು. ನಿಮ್ಗೆ ಇಬ್ಬರು ಕೂಡ ಹಣದ ವಿಚಾರದಲ್ಲೇ ಜಂಜಾಟ ಉಂಟಾಗುತ್ತೆ, ಹಣದ ವಿಚಾರದಲ್ಲಿ ಇರಿಟೇಷನ್ ಉಂಟಾಗುತ್ತೆ ಅಲ್ವಾ. ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಅದು ಕೂಡ ಹಿರಿಯರಿಂದ ಬಂದಂಥ ಪ್ರಾಪರ್ಟಿ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅವರಿಗೆ ಆದಷ್ಟು ಹಣಕಾಸನ್ನು ನೀವು ಕೊಡಲಿಕ್ಕೆ ಪ್ರಯತ್ನ. ನಿಮ್ಮ ಸಂಬಳ ಎಷ್ಟು ಬಂತ ಅದರಲ್ಲಿ ಸ್ವಲ್ಪ ಹಣವನ್ನು ಅವರಿಗೆ ಕೊಟ್ಬಿಡಿ, ಅವರ ಸೇವಿಂಗ್ ಅಕೌಂಟಲ್ಲಿ ಹಾಕಿ. ತುಂಬ ಚೆನ್ನಾಗಿ ಗಂಡಾಗಿದ್ರು ಅಷ್ಟೇ ಹೆಣ್ಣಾಗಿದ್ರು, ನೀವೇನಾದರೂ ಕೂಡ ಅದನ್ನು ಮಾಡಿ ಆಗೇನಾಗುತ್ತೆ ನಿಮ್ಮ ವೈವಾಹಿಕ ಜೀವನ ಏನುಂಟು ಅಲ್ಲಿ ಕಾಂಪ್ರಮೈಸ್ ಆಗುತ್ತೆ. ಅಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಚುಚ್ಚುವಂಥದ್ದು ನಿಂತು ಹೋಗುತ್ತೆ. ಟ್ರೈ ಮಾಡಿ ನೋಡಿ ಅಂತಂದರೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ರೈಟಾ, ವೃಷಭ ಲಗ್ನದವರು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರ. ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ, ಓಕೆನಾ. ಕರೆಯಲ್ಲಿದ್ದಾರೆ ಕರೆ ಸ್ವೀಕಾರ ಮಾಡೋದು ತಪ್ಪಾಗುತ್ತೆ, ಯಾಕಂದ್ರೆ ಇನ್ನು ಒಂದೇ ನಿಮಿಷ ಇರೋದು, ಬ್ರೇಕೇ ಹೋಗಬೇಕು. ಓಕೆ, ಕರೆ ನೋಡೋಣ ನಂತರ, ಬ್ರೇಕ್ ಆದ ನಂತರ. ಓಕೆ, ಸೊ ಏನು ಮಾಡಬೇಕಾಗುತ್ತೆ ವಿಶೇಷ ರೀತಿಯಲ್ಲಿ, ಸೊ ವೃಷಭ ಲಗ್ನದವರು ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಅರ್ಥ ಮಾಡೋದು ತುಂಬ ಚೆನ್ನಾಗಿರ್ತದೆ. ಇನ್ನೆಲ್ಲ ಹಲವಾರು ವಿಚಾರಗಳಿವೆ ಇದರಲ್ಲಿ ಮಾತಾಡಲಿಕ್ಕೆ. ಸೊ ಇನ್ನೊಂದು ವೃಷಭ ಲಗ್ನದವ್ರ ಬಗ್ಗೆ, ಓಕೆ, ಅವರ ಪಾರ್ಟ್ನರ್ ಯಾರಿರ್ತಾರಲ್ವ ಮದುವೆಯಾಗಿ ಬಂದವರು, ಗಂಡಾಗಲಿ ಹೆಣ್ಣಾಗಲಿ ಯಾರು ಕೂಡ, ಅವರಿಗೆ ಸ್ವಲ್ಪ ರಹಸ್ಯಮಯ ವಿದ್ಯೆಗಳಲ್ಲಿ ಆಸಕ್ತಿ ಇರ್ತದೆ ಅಲ್ವಾ. ಅವ್ರಿಗೆ ಇಂಟ್ಯೂಷನ್ ಪವರ್ ಇರ್ತದೆ ಮುಂದೆ ಏನಾಗುತ್ತೆ ಅಂತ, ಅದು ಅವ್ರಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇವ್ರು ಏನು ಮಾಡಬೇಕು, ಸ್ವಲ್ಪ ರಹಸ್ಯಮಯವಾದ ಪುಸ್ತಕಗಳನ್ನು ಓದಬೇಕು. ಅವರ ಪಾರ್ಟ್ನರ್ ಯಾರಿರ್ತಾರೋ ರಹಸ್ಯಮಯದ ಪುಸ್ತಕಗಳನ್ನು ಓದಬೇಕು. ಅದು ನೀವು ಟೆಕ್ನಿಕಲಿಯಾಗಿ ರಹಸ್ಯಗಳನ್ನು ಕಲ್ತ್ಕೊಳ್ತೀರಾ, ಜ್ಯೋತಿಷ್ಯದಲ್ಲಿ ಕಲ್ತ್ಕೊಳ್ತೀರಾ, ವಾಸ್ತುವಿನಲ್ಲಿ ಕಲ್ತ್ಕೊಳ್ತೀರಾ, ನ್ಯೂಮರಾಲಜಿಯಲ್ಲಿ ಕಲ್ತ್ಕೊಳ್ತೀರಾ, ಅಥವಾ ಯಂತ್ರ ಮಂತ್ರ ತಂತ್ರಗಳಲ್ಲಿ ಕಲ್ತ್ಕೊಳ್ತೀರಾ ಗೊತ್ತಿಲ್ಲ. ಬಟ್ ನೀವು ಅದನ್ನು ಓದಬೇಕಪ್ಪ. ಓದಿದಾಗ ಏನಾಗುತ್ತೆ, ನಿಮ್ಮ ವೈವಾಹಿಕ ಜನ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ, ಬಹಳ ಒಳ್ಳೆ ಟೆಕ್ನಿಕ್ ಅಂತ ಹೇಳ್ತೇನೆ ಇದನ್ನು. ಸೊ ಇದನ್ನು ನೀವು ಟ್ರೈ ಮಾಡಿದಾಗ ನನ್ನ ಲೆಕ್ಕದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಆ ಚುಚ್ಚುವಿಕೆ ಅಂತ ಏನುಂಟು, ಆ ಇರಿಟೇಟ್ ಆಗುವಂಥದ್ದು ಏನುಂಟು, ಆ ಕಿರಿಕಿರಿ ಆಗುವಂಥದ್ದು ಏನುಂಟು, ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವೈವಾಹಿಕ ಜನ ತುಂಬ ಚೆನ್ನಾಗಿ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಇಷ್ಟನ್ನು ಫಾಲೋ ಮಾಡಿ ನಮ್ಮ ವೃಷಭ ಲಗ್ನದವರು. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಶೇಖರ್, ಮಂಗಳೂರಿಂದ. ಶೇಖರ್ ಅವರಾ? ಹೌದು. ನಿಮ್ಮ ಹೆಸರೇ ಶೇಖರ್ ಅಂತಲ? ಹೌದು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆ ಅಲ್ಲ ಸರ್, ನನ್ನ ಅಕ್ಕನ ಬಗ್ಗೆ ಕೇಳ್ಬೇಕು. ಸರಿ, ಅಕ್ಕನ ಹೆಸರು ಹೇಳಿ. ಭಾಗೀರಥಿ ಅಂತ. ಭಾಗೀರಥಿ. ಭಾಗೀರಥಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 6/11/1986. ಓಕೆ, ಸಮಯ? ರಾತ್ರಿ 1:55. ರಾತ್ರಿ 1:55. ಓಕೆ, ಹುಟ್ಟಿದ್ದೆಲ್ಲಿ? ಮಂಗಳೂರಲ್ಲಿ ಸರ್. ಮಂಗಳೂರಲ್ಲಿ. ಓಕೆ, ಅವ್ರ ಜಾತಕ ಬಂದು ನಕ್ಷತ್ರ ಗೊತ್ತಾ, ಮೂಲ ನಕ್ಷತ್ರನ ಸರ್? ನಕ್ಷತ್ರ ಯಾವುದು ಸರ್? ನಕ್ಷತ್ರ ಪೂರ್ವ ಆಷಾಢ ಅಂತ ಇದೆ ಸರ್ ಜಾತಕದಲ್ಲಿ. ಓಕೆ ಸರಿ, ಜಸ್ಟ್ ವೆಯ್ಟ್ ವೆಯ್ಟ್ ಮಾಡಿ ನೋಡುವ ಪೂರ್ವ ಆಷಾಢ ಬರುತ್ತಂತ ಅಲ್ವಾ. ಓಕೆ, ಪೂರ್ವ ಆಷಾಢ ನಕ್ಷತ್ರ ಧನುರಾಶಿ ಜಾತಕ ಸರಿನಾ? ಓಕೆ ಸರ್. ಓಕೆ, ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಅವರ ಮದುವೆ ಬಗ್ಗೆ ಸರ್. ಸರಿ, ಓಕೆ, ಮದುವೆ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ನೋಡೋಣ ಜಾತಕ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಜಾತಕ ನೋಡ್ಕೊಳ್ಳಿ. ಓಕೆ, ಸೊ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯ ಜಾತಕ ಇದು. ಓಕೆ, ಇಲ್ಲಿದೆ ಪೂರ್ವಾಷಾಢ ನಕ್ಷತ್ರ ಧನುರಾಶಿ, ಅನಂತರ ಸಿಂಹಲಗ್ನ ಜಾತಕ. ರಾಹುದೇಶ ನಡೀತಾಂಟು, 35 ಸೀರೀಸ್ ನಡೀತಾಂಡು. ಏನಪ್ಪ ರಾಹುದೇಶ ಮತ್ತು 30 ಸೀರೀಸಲ್ಲಿ 35ರಲ್ಲಿ ಏನಾದರೂ ಮ್ಯಾರೇಜ್ ಆಗುತ್ತಾ? 35. ಓಕೆ, ಮ್ಯಾರೇಜ್ ಇಲ್ಲ. ಈಗ 35ರಲ್ಲಿ ಅವ್ರಿಗೆ ಅಂತೂ, ಅವ್ರು ಕೆಲಸ ಮಾಡ್ತಾರಾ ಸರ್? ಇಲ್ಲ ಸರ್, ಮನೇಲಿ ಇರೋದು. ಮನೇಲಿ ಇರೋದು, ಕೆಲಸ ಮಾಡೋದಿಲ್ಲ ಏನು ಕೂಡ? ಇಲ್ಲ ಇಲ್ಲ. ಓಹೋಹೋ, ಈಗ ಮದುವೆ ವಿಚಾರಗಳನ್ನು ತೋರಿಸ್ತಾ ಇಲ್ಲಲ್ಲ, ಎಂತ ಮಾಡೋದು ಈಗ ಅಲ್ವಾ? ಸ್ವಲ್ಪ ಸ್ಟ್ರಗಲ್ ಅಂತ ಉಂಟು ಈ ಜಾತಕದಲ್ಲಿ. ನೋಡೋಣ ಏನು ಬರುತ್ತೆ ಅಂತ. ಜಸ್ಟ್ ವೆಯ್ಟ್ ಸರ್, ಮದುವೆ ಆಗುತ್ತಾ? ಓಕೆ, ಈಗ ಸಪ್ತಮಾಧಿಪತಿ ಯಾರು? ಶನಿ. ಶನಿಯಲ್ಲಿದ್ದಾನೆ ಈಗ. ಓಕೆ, ಮಕರ ರಾಶಿಯಲ್ಲಿ. ಓಕೆ ಓಕೆ ಓಕೆ. ಸೊ ತೀವ್ರ ಪ್ರಯತ್ನ ಬೇಕು ಅಂತ ಉಂಟು ಸರ್ ಇದರಲ್ಲಿ. ತುಂಬ ಸುಲಭದಲ್ಲಿ ಹೋಗ್ಲಿಕ್ಕೆ ಇಲ್ಲ ಅಂತ ಉಂಟು. ಯಾಕಂದರೆ ಗೋಚರದಲ್ಲಿ ಏನು ಮಾಡ್ತಾನೆ, ಗೋಚರದಲ್ಲಿ ಕುಜನ ಮೇಲೆ ಶನಿ ಹೋಗ್ತಾ ಇದ್ದಾನೆ ಇವ್ರಿಗೆ. ಓಕೆ, ಕುಜನ ಮೇಲೆ ಶನಿ ಹೋದಾಗ ಏನಾಗುತ್ತೆ, ಯಾವುದೇ ಪ್ರಪೋಸಲ್ ನೋಡಿದ್ರು ಕೂಡ ಅವರಿಗೆ ಕೆಲಸ ಸರಿ ಇರುವುದಿಲ್ಲ ಅಂತ ಉಂಟು. ಅರ್ಥ ಆಯ್ತಾ ಸರ್? ಯಾವುದೇ ಪ್ರಪೋಸಲ್ ನೋಡಿ ಕೆಲಸ ಸರಿ ಇರುವುದಿಲ್ಲ, ಕೆಲಸ ಸರಿ, ಇಂಥದ್ದೇ ಕಂಪ್ಲೇಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಸರ್, ಸ್ವಲ್ಪ ಸಮಯ. ಒಂದು ನನ್ನ ಲೆಕ್ಕದಲ್ಲಿ ಒಂದು 6 ತಿಂಗಳು ವೆಯ್ಟ್ ಮಾಡಬೇಕಾದೀತು, ಆನಂತರ ಹೋಗಿ ಮದುವೆ ಆಗುತ್ತೆ ಅವರಿಗೆ, ಪರವಾಗಿಲ್ಲ. ಬಟ್ ಬರುವ ತಿಂಗಳು ಏನಾಗುತ್ತೆ ಅವರಿಗೆ, ಇದೇ ಬರುವ 6ನೇ ತಾರೀಕಿಗೆ. ಓಕೆ, ಗುರು ಚೇಂಜ್ ಆಗ್ತಾನೆ, ಗುರು ಚೇಂಜ್ ಆಗಿ ಸಪ್ತಮಕ್ಕೆ ಬರ್ತಾನೆ. ಆಗ ಒಂದು ಯೋಗ ಕ್ರಿಯೇಟ್ ಮಾಡ್ತಾನೆ, ಅಲ್ಲಿ ಕೂಡ ನೀವು ಪ್ರಯತ್ನ ಮಾಡಿದರೆ ಅದು ಒಳ್ಳೆ ರೀತಿಯಲ್ಲಿ ಟ್ರಿಗರ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಓಕೆನಾ? ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ. ಓಕೆ, ಈಗ ನೀವು ಮಾಡ್ಬೋದು, ನೋಡಿ ಬರ್ತದೆ ಇಲ್ಲ ಅಂತೇನಿಲ್ಲ. ಬಟ್ ಅವರು ಸರಿ ಇರುವುದಿಲ್ಲ ಅಥವಾ ಅವ್ರಿಗೆ ಕೆಲಸ ಸರಿ ಅಂಥದ್ದೇ ಬರ್ತದೆ ಸರ್. ಮತ್ತೆ ಹೇಗೆ ಬೇಕೋ ಹಾಗೆ ನೀವು ಡಿಸಿಷನ್ ತಗೊಳ್ಳಿ, ಒಳ್ಳೇದಾಗಲಿ ಸರ್. ಓಕೆನಾ? ಓಕೆ ಸರ್. ಓಕೆ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್, ಬಂದ ಮೇಡಮ್.
ಓಕೆ. ಸೊ ವೃಷಭ ಲಗ್ನಕ್ಕೆ ಈಗ ಗೊತ್ತಾಯ್ತು ಏನು ಮಾಡ್ಬೇಕಂತ. ಅಲ್ಲ, ಇಂಥ ಕೆಲವು ಜಾತಕ ಬಂದಾಗ ಅದು ತುಂಬ ಬೇಸರ ಆಗಿದೆ ಪಾಪ, ಎಷ್ಟು ಸ್ಟ್ರಗಲ್ ಉಂಟು ಗೊತ್ತಾ ಅದರಲ್ಲಿ ಮದುವೆ ಆಗಲಿಕ್ಕೆ, ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ. ಅದರಲ್ಲಿ ಸಪ್ತಮಾಧಿಪತಿ ಶನಿ ಅದು ಕೂಡ ಓಕೆ. ನಾನು ಸಪ್ತಮ ಶನಿ ಏನು ಹೇಳ್ತಾನೆ, ಕೆಲಸ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ, ಕೆಲಸನೇ ಮಾಡ್ತಾ ಇಲ್ಲ, ಮನೆಯಲ್ಲಿದ್ದಾರೆ, ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾರೆ, ತುಂಬ ಪ್ರಾಬ್ಲಮನ್ನು ಅನುಭವಿಸ್ತಾರೆ ಅಂತ ಒಂದು ಪರಿ. ಇಂಥ ಜಾತಕಗಳಿಗೆ ಇಲ್ಲಿ ಏನು ಮಾಡಬೇಕು, ಪರ್ಸನಲ್ ಆಗಿ ಬಂದು ಮೀಟ್ ಮಾಡಿದಾಗ ಆ ಸಮಯದಲ್ಲಿ ಏನು ಇಂಟ್ಯೂಷನ್ ಕೆಲಸ ಮಾಡ್ತದೆ ಅದರ ಮುಖಾಂತರ ನಾನು ಪರಿಹಾರವನ್ನು ಕೊಟ್ಟಾಗ ಅದು 100% ವರ್ಕ್ ಆಗ್ಬೋದು, ರೈಟ್ ತಾನೇ? ಸೊ ಇದಕ್ಕೆಲ್ಲ ಟಿ ವಿಯಲ್ಲಿ ಕೇಳುವಂಥದ್ದಲ್ಲ ಅಲ್ವಾ, ಇಂಥ ಕಾಂಪ್ಲಿಕೇಟೆಡ್ ಜಾತಕ ಇದ್ದಾಗ ಟಿ ವಿಯಲ್ಲಿ ಕೇಳಲಿಕ್ಕೆ ಹೋಗಬಾರ್ದು. ಸೊ ಪರ್ಸನಲ್ ಆಗಿ ಈಗ ಯಾರ ಬಳಿಗಾದರೂ ಕೂಡ ಒಂದು ಒಳ್ಳೆ ಜ್ಯೋತಿಷರಿದ್ದಾರೆ ಅವ್ರ ಬಳಿಗೆ ಹೋಗಿ ಅದನ್ನು ವಿಮರ್ಶೆ ಮಾಡ್ಕೊಂಡು ಬರಬೇಕಾಗುತ್ತೆ ನೀವು, ರೈಟ್? ಈಗ ನೀವು ಮಾಡಿರ್ತೀರ ಅಂತ ಇಟ್ಕೊಳ್ತೇನೆ ಇಲ್ಲ ಅಂತೇನಿಲ್ಲ, ಬಟ್ ಮಾಡಿದಾಗ ಅದು ಒಳ್ಳೆ ರೀತಿಯಲ್ಲಿ ಟ್ರಿಗರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿತ್ತು. ಕಾಂಪ್ಲಿಕೇಟೆಡ್ ಜಾತಕಗಳು ಇದ್ದಾಗ ಪರ್ಸನಲ್ ಆಗಿ ಯಾರನ್ನು ಭೇಟಿ ಮಾಡಿ ಅವ್ರತ್ರ ತೆಗೆದುಕೊಳ್ಳಿ, ಆನ್ಸರ್ ತೆಗೆದುಕೊಳ್ಳಿ ಅಲ್ವಾ. ಇಲ್ಲಿ ಒಂದು ನಿಮಿಷದಲ್ಲಿ ಏನಂತ ಹೇಳ್ಬೋದಲ್ವ, ಅಷ್ಟೆಲ್ಲ ಜಡ್ಜ್ ಮಾಡ್ಬೇಕು ತಾನೇ, ಅದನ್ನು ಸುಲಭ ಅಂತೂ ಖಂಡಿತ ಅಲ್ಲ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ಇನ್ನು ವೃಷಭ ಲಗ್ನದವರಿಗೆ ಸಂಬಂಧಪಟ್ಟಿದೆ ಈಗ ಕೆಲವು ಎರಡು ಮೂರು ಟೆಕ್ನಿಕನ್ನು ಹೇಳಿದೆಪ್ಪ, ಸೊ ಅದನ್ನು ಫಾಲೋ ಮಾಡಿ. ವೃಷಭ ಲಗ್ನದವರ ವೈವಾಹಿಕ ಜೀವನ ಏನುಂಟು ಅದು ಡೆಫಿನೆಟ್ ಆಗಿ 100% ಕಾಂಪ್ರಮೈಸ್ ಲೆವೆಲ್ಗೆ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಿ, ಏನು ಸಮಸ್ಯೆ ಇಲ್ಲ. ಅದೇ ರೀತಿ ನಿಮಗೆ ಈಗ ಒಂದು ಮನೆ ಮಾಡಬೇಕು. ಓಕೆ, ಮನೆ ಮಾಡಿ, ಯಾಕಂದರೆ ನಿಮಗೆ ಮನೆ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆ ಇರ್ತದೆ. ಯಾಕೆ ಸಮಸ್ಯೆ ಇರ್ತದೆ, ವೃಷಭ ಲಗ್ನದವ್ರು ಮನೆ ವಿಚಾರ ಯಾಕೆ ಸಮಸ್ಯೆ ಅನುಭವಿಸ್ತಾರೆ ಅಂದರೆ ಅವರಿಗೆ ಮನೆ ಅರಮನೆ ಥರ ಇರಬೇಕು. ಓಕೆನಾ, ಅರಮನೆ ನನ್ನ ಮನೆ ಅಂದರೆ ಅರಮನೆ ಥರ ಇರಬೇಕು, ಅದು ಬಿಟ್ಟರೆ ಬೇರೇನಿಲ್ಲ. ರಾಜನ ಮನೆ ಥರ ಇರಬೇಕು, ಆ ರೀತಿ ಇರಬೇಕು. ನಾನು ಅಂದರೆ ಕಟ್ತೇನೆ, ಇನ್ನಂತ ಕಟ್ಟೋದಿಲ್ಲ, ರೈಟಾ? ಅಂದರೆ ನಾನು ಕಟ್ತೇನೆ, ಅಷ್ಟು ಕೆಪಬಿಲಿಟಿ ಬರಲಿ, ಇಲ್ಲಾಂದ್ರೆ ನಾನು ಕಟ್ಟಲ್ಲ, ನನಗೆ ಬೇಕಾಗಿಲ್ಲ ಈಗ. ಓಕೆನಾ, ಅಂಥ ಒಂದು ಮೆಂಟಾಲಿಟಿಯನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ ಪಾಪ. ಕೆಲವರಿಗೆಲ್ಲ ಅದು ಫಲಿಸ್ಬೋದು ಅಂತ ಹೇಳ್ತೇನೆ, ಇಲ್ಲ ಅಂತೇನಿಲ್ಲ, ಕೆಲವರಿಗೆ ಅದು ಆಗೋದಿಲ್ಲ. ಅಂದರೆ ಅವ್ರು ಏನು ಮಾಡಿ ಡಿಫ್ರೆಂಟ್ ಆಗಿ ಒಂಥರ ರಾಜಮಹಲಿಗೆ ಹಾಗೇನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ದೊಡ್ಡ ಮಟ್ಟಿಗೆ ಅಂತ ಹೇಳಲ್ಲ, ಬಟ್ ಅದರ ಒಳಗಿರುವಂತಹ ಇಂಟೀರಿಯರ್ ಏನು ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರೈಟಾ? ಒಂದು ರಾಜಮಹಲ್ ಥರ. ಓಕೆ, ಸೊ ಅವರಿಗೆ ಅಂಥ ಮನೆ ಬೇಕು ಅಲ್ವಾ. ಅಂಥ ಮನೆ ಮಾಡಲಿಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಹಣಕಾಸಿನ ಕೊರತೆ ಇರ್ತದೆ, ಮಾಡುವುದಿಲ್ಲ ಅಥವಾ ಎಷ್ಟೇ ಇದು ಪ್ರಯತ್ನ ಮಾಡಿದ್ರೆ ಮನೆ ಆಗುವುದಿಲ್ಲ. ಹಾಗಾದ್ರೆ ಸುಲಭ ರೀತಿಯಲ್ಲಿ ಮನೆ ಆಗಬೇಕೀಗ. ಸೊ ಅದಕ್ಕೆ ಯಾವ ಟೆಕ್ನಿಕನ್ನು ಫಾಲೋ ಮಾಡಬೇಕಾದೀತು ಅದನ್ನು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಹಾಂ, ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ಬದ್ಧಾವತಿನ ಕಮಲಾ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 9/10/1970. 19/10/1970. ಸಮಯ ಹೇಳಿ. ಮಧ್ಯಾಹ್ನ 3:30. ಮಧ್ಯಾಹ್ನ 3:30. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಬೀಜಾಡಿ, ಕೋಟೇಶ್ವರ ಬೀಜಾಡಿ. ಕೋಟೇಶ್ವರ ಬೀಜಾಡಿ, ಕೋಟೇಶ್ವರ ಅಂದ್ರೆ ಈ ಕುಂದಾಪುರ ಸೈಡ್? ಕುಂದಾಪುರ ಸೈಡ್. ಓಕೆ, ರೈಟ್ ರೈಟ್ ಅಮ್ಮ. ನಿಮ್ ಜಾತಕ ಬಂದು ಮೃಗಶಿರ ನಕ್ಷತ್ರನಾ? ಜಾತಕ ಟಿವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ವೃಷಭ ನಿಮ್ದು ಮೃಗಶಿರ ನಕ್ಷತ್ರ, ಮಿಥುನ್ ರಾಶಿ ಜಾತಕ. ಓಕೆನ, ಮೃಗಶಿರ ನಕ್ಷತ್ರ, ಮಿಥುನ್ ರಾಶಿ ಜಾತಕ. ಇಲ್ಲಿ ಏನಾಗುತ್ತೆ, ಶನಿದೇಶ ನಡೀತಾ ಅಂತ 50 ಸೀರೀಸ್ ನಡೀತಾ ನಿಮಗೆ. ಓಕೆನಾ, ಸೊ ಈಗ ಏನಾಗುತ್ತೆ, ಈ ಶನಿದೇಶ ಏನಪ್ಪ ನಿಮಗೆ ಒಳ್ಳೆ ಫಲವನ್ನು ಕೊಡಬಲ್ಲನ ಶನಿ ನೋಡಿಮ್ಮ. ಈ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಖಂಡಿತವಾಗಿ ನಿಮ್ಮ ಭಾಗ್ಯಕ್ಕೆ ಬಲ ಇದೆ, ಭಾಗ್ಯದಲ್ಲಿ ನೀವು ಮುಂದುವರಿತೀರಿ ಅಂತ ಇಂಡಿಕೇಷನ್ ಇದೆ. ಬಟ್ ಸ್ಟ್ರಗಲ್ ಕೂಡ ಉಂಟು, ಹಣಕಾಸಿನ ವಿಚಾರ ಸಮಸ್ಯೆಯನ್ನು ಅನುಭವಿಸ್ತೀರಿ ಅಂತ ಕೂಡ ಇಂಡಿಕೇಷನ್ ಇದೆ. ಅದರ ಜೊತೆಗೆ ಪ್ರಶ್ನೆ ಏನು ಮಾಡ್ಬೇಕಮ್ಮ, ಮಾಡಿಬಿಡಿ. ನಾವೊಂದು ಮನೆ ತಗೊಂಡಿದೀವಿ, ಅದು ನಮ್ಮ ಹೆಸರಿಗೆ ಮಾಡ್ಕೊಟ್ಟಿಲ್ಲ, ಅವನ್ ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ, ಮತ್ ನಾವ್ ಮನೆ ಕಟ್ಟಬೇಕು ಅಂತ ಇದೀವಿ. ಯಾವ್ದು ಕೈಗೂಡ್ತಾನೆ ಇಲ್ಲ ಸರ್, ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ. ಒಂದು ಮಾತು ಹೇಳ್ತೀನಮ್ಮ ನಿಮ್ಗೆ ಕೇಳಿಸ್ಕೊಳ್ಳಿ. ಓಕೆ, ದಯವಿಟ್ಟು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಜಾತಕ ದಯವಿಟ್ಟು ಟಿವಿ ಸ್ಕ್ರೀನ್ ಮೇಲೆ ಹಾಕಿ. ನಂದು ನಮ್ದು ಇಲ್ಲಿ ಬರಲ್ಲ ಸರ್ ಟಿವಿ, ಭದ್ರಾವತಿಯಲ್ಲಿ. ಪರವಾಗಿಲ್ಲಮ್ಮ, ನೋಡೋರು ಇರ್ತಾರಲ್ಲ ಅವ್ರು ತೋರ್ತಾರೆ. ಓಕೆನಾ, ನಿಮ್ಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಮ್ಮ. ಏನು ಗೊತ್ತಾ ನಿಮಗೆ, ಒಂದು 40-49 ಈಗ ರನ್ನಿಂಗ್ ಆಗಿ ಈಗ 51 ರನ್ನಿಂಗ್ ಆಗ್ತಾ ಉಂಟು, ರೈಟಾ? ಎಷ್ಟು 42-49 ರನ್ನಿಂಗ್ ಆಯಿತು ನಿಮಗೆ, ಈಗ 51. ನೀವು ತುಂಬ ಕಷ್ಟಪಟ್ಟದ್ದು 40-49, ವಿಶೇಷ ರೀತಿಯಲ್ಲಿ ಕಷ್ಟಪಟ್ಟಿದ್ದೀರಾ ಆ ಸಮಯದಲ್ಲಿ. ವಿಶೇಷ ರೀತಿ ಪ್ರಾಬ್ಲಮ್ ಆಗಿದೆ ನಿಮಗೆ, ಅದು ನಿಮ್ಮ ಪಾರ್ಟ್ನರ್ಶಿಪ್ಗೆ ಅಂದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ತೊಂದರೆಯನ್ನು ಕೊಟ್ಟಿರುವಂಥ ವರ್ಷ ಅಮ್ಮದು. ಅರ್ಥ ಆಯ್ತಾ ನಿಮಗೆ? ಗೊತ್ತುಂಟು ನಿಮಗೆ. ಓಕೆ, ಈಗ 50 ಸ್ಟಾರ್ಟ್ ಆಗಿದೆ, ಎಷ್ಟು 50 ಸ್ಟಾರ್ಟ್ ಆಗಿದೆ, 51 ರನ್ನಿಂಗ್ ಆಗ್ತಾ ಉಂಟು. ಹಾಗಾದರೆ 52 ಎಂಡ್ ವರೆಗೆ ನಿಮಗೆ ಸಮಸ್ಯೆ ಇದೆ. ಏನು ಹೇಳ್ತೀನಿ ನಾನು, 51 ಎಂಡ್ ವರೆಗೆ ಸಮಸ್ಯೆ ಇದೆ, 52 ಸ್ಟಾರ್ಟ್ ಆಗಲಿಮ್ಮ, ಸಾರಿ 52 ಎಂಡ್ ವರೆಗೆ ನಿಮಗೆ ಸಮಸ್ಯೆ ಇದೆ, 52 ಕಳೆದು 53 ಬರಲಿಮ್ಮ. ಆನಂತರ ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಎಲ್ಲ ಬೆಳಕು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಆಗ ಭಾಗ್ಯಸ್ಥಾನ ಕೆಲಸ ಮಾಡ್ತದೆ, ಬಹಳ ಫೇವರಬಲ್ ರಿಸಲ್ಟ್ ಬರುತ್ತಮ್ಮ. ಡೋಂಟ್ ವರಿ ಅಂತ ಹೇಳ್ತೇನೆ, ಬಹಳ ರಿಸಲ್ಟ್ ಅಂತೂ ಬರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾವಾಗ ಅವರ ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ಅಂದರೆ ನಿಮಗೆ ಅಭಿವೃದ್ಧಿ ಬರುತ್ತೆ, ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅಥವಾ ಅವ್ರ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರ ಆರೋಗ್ಯದ ವಿಚಾರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅವರಿಗೆ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ, ಅದು ಚೆನ್ನಾಗಿರ್ತಾರೆ. ಅಂದರೆ ಇದಕ್ಕೆ ಏನು ಕೂಡ ಮಾಡಬೇಕಂತಿಲ್ಲ, ಬರೀ ಸಮಯದ ವೇಯ್ಟ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಉಂಟೇ ಉಂಟಮ್ಮ. ಇದರಲ್ಲಿ ವರಿ ಮಾಡುವಂತಾಗುತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲಮ್ಮ, ರೈಟಾ? ಸರಿ ಸರ್, ಸರಿ ಅಷ್ಟೇ ಮಾಡ್ಕೊಳ್ಳಿ, ಬೇರೆ ಏನು ಮಾಡಬೇಡಿ, ಸುಮ್ಮನೆ ಇದ್ದುಬಿಡಿ. ನೀವು ಅದು ಸಮಯ ಬರಲಿ, ಆ ಸಮಯ ಬಂದಾಗ ಎಲ್ಲ ಕೂಡ ಟ್ರಿಗರ್ ಆಗುತ್ತೆ, ವರಿ ಮಾಡುವಂತಾಗುತ್ತೆ, ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಓಕೆನಾ, ರೈಟ್, ಗೊತ್ತಾಯ್ತು.
ಅವ್ರಿಗೆ ಮನೆ ಆಗೋದು ಅವರ ಮಕ್ಕಳಿಂದ. ಓಕೆ, ಅವರ ಮಕ್ಕಳಿಂದ ಮನೆ ಆಗೋದು. ಓಕೆ, ಈಗ ಮಕ್ಕಳು ಸಣ್ಣವರಿದ್ದಾರೆ, ಮಕ್ಕಳು ದೊಡ್ಡವರಾಗೋರು ಕಾಯುವ ಹಾಗಿಲ್ಲ, ಬಟ್ ಮನೆ ಬೇಕು ನಿಮಗೆ. ನಾನೇನು ಮಾಡ್ತೀನಿ ಅಂದರೆ ನೋಡಿ, ಯಾವಾಗ ನೀವು ನೆನ್ಪಿಟ್ಕೊಳ್ಳಿ ವೃಷಭ ಲಗ್ನದವರು, ಯಾವಾಗ ನಿಮ್ಮ ಮಕ್ಕಳು ಶಾಲೆಯಲ್ಲಿ ರ್ಯಾಂಕ್ ಹೋಲ್ಡರ್ ಆಗಿರ್ತಾರೆ, ರ್ಯಾಂಕ್ ತರ್ತಾರೆ, ಅಟ್ಲೀಸ್ಟ್ ಕ್ಲಾಸಲ್ಲಿ ಆದರೂ ಫಸ್ಟ್ ಬರ್ತಾರೆ, ಓಕೆ, ಕ್ಲಾಸಲ್ಲಿ ಫಸ್ಟ್ ಬರ್ತಾರೆ, ಕಲಿಯುವುದರಲ್ಲಿ ಬಹಳ ಚೆನ್ನಾಗಿದ್ದಾರೆ, ಇಡೀ ಕ್ಲಾಸ್ಗೆ ಅವರೇ ಲೀಡರ್ ಅಂದಾಗ ಯಾವಾಗ ಈ ಘಟನೆ ಘಟಿಸುತ್ತೆ ಆ ಸಮಯದಲ್ಲಿ ಮನೆ ಮಾಡ್ತೀರಾ? ರೈಟಾ, ಅರ್ಥ ಆಗುತ್ತಾ ನಿಮಗೆ? ನಿಮ್ಮ ಮಕ್ಕಳು ಯಾರೇ ಇರಲಿ, ಹೆಣ್ಣೇ ಇರಲಿ, ಗಂಡಿರಲಿ, ಯಾರೇ ಇರಲಿ, ಅವ್ರು ಎಷ್ಟೇ ಸಣ್ಣವರಿರಲಿ, ದೊಡ್ಡವರಿರಲಿ, ನೋ 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 ಪ್ರಾಬ್ಲಮ್. ಓಕೆ, ಬಟ್ ಅವರು ಅವರ ಸ್ಕೂಲಲ್ಲಿ ಅವರು ರ್ಯಾಂಕ್ ಹೋಲ್ಡರ್ ಆಗಿರಬೇಕು, ಅಥವಾ ಅವರು ಅವರ ಕ್ಲಾಸಲ್ಲಿ ಆದರೂ ಫಸ್ಟ್ ಬರಬೇಕು, ಅವರ ಕ್ಲಾಸಲ್ಲಿ ಫಸ್ಟ್ ಬರಬೇಕು, ಇಲ್ಲಾಂದರೆ ಅವರು ಲೀಡರ್ ಆಗಿರಬೇಕು ಅಲ್ಲಿ. ಓಕೆ, ಕ್ಲಾಸಲ್ಲಿ ಲೀಡರ್ ಆಗಿರಬೇಕು. ಯಾವಾಗ ಈ ಘಟನೆ ಘಟಿಸುತ್ತೆ ಅದೇ ಸಂದರ್ಭದಲ್ಲಿ ನಿಮಗೆ ಮನೆ ಆಗುತ್ತೆ. ಬೇಕಾದರೆ ಚೆಕ್ ಮಾಡಿ ನೋಡಿ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ಯಾವುದೋ ನಿಮಗೆ ಮನೆ ಆಗುತ್ತೆ, ಆ ಮಕ್ಕಳು ಕಲಿಯೋದ್ರಲ್ಲಿ ಉಚ್ಚ ಲೆವೆಲ್ಗೆ ಹೋಗ್ತಾರೆ, ಎರಡರಲ್ಲಿ ಒಂದಂತೂ ಘಟನೆ ಘಟಿಸಲೇಬೇಕು. ಓಕೆನಾ? ಈಗ ಅದು ಕೂಡ ಇಲ್ಲ, ಇದು ಕೂಡ ಇಲ್ಲ, ನನ್ನ ಮಕ್ಕಳು ಕಲಿಯೋದ್ರಲ್ಲಿ ಸ್ಲೋ, ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ, ಬಟ್ ಮನೆ ಕೂಡ ಆಗ್ತಾ ಇಲ್ಲ, ಸೊ ಇಂಥದ್ದೆಲ್ಲ ದ್ವಂದ್ವದಲ್ಲಿ ಇರ್ತೀರ ನೀವು. ದ್ವಂದ್ವ ಅಲ್ಲೋ, ಅದೆಲ್ಲ ಒಂದು ದ್ವಂದ್ವ ಬಂದ್ಬಿಡ್ತೀಗ. ಈಗ ಏನಾಗುತ್ತೆ ಇದರಲ್ಲಿ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ರಾಕೇಶ್ ಅಂತ ಹೇಳಿ ತಕ್ಕೊಟ್ಟಿಂದ ಮಾತಾಡ್ತೀವಿ. ರಾಕೆಟ್ ರಾಕೆಟ ಸರ್, ರಾಕೇಶಾ? ರಾಕೇಶ್, ರಾಕೇಶ್. ಓಕೆ, ನೀವು ಸ್ಪೀಡ್ ನೋಡುವಾಗ ಅಲ್ಲಿವರೆಗೆ ಬಂತು ಸರ್. ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 1797. 1797 9:55 AM. ಓಕೆ, ಹುಟ್ಟಿದೆಲ್ಲಿ ಸರ್ ತಾವು? 9:55 AM ಅಲ್ವಾ? ಹೌದೌದು. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್. ಇಲ್ಲ ಸರ್, ಇಲ್ಲ ಸರ್. ಸರಿ, ಓಕೆ, 9:50 AM ಆಗಿದೆ. ಓಕೆ, ನಿಮ್ಮ ಹುಟ್ಟಿದ ಊರು ಹೇಳಿ ಸರ್. ಮಂಗಳೂರು. ಓಕೆನಾ? ಮಂಗಳೂರು, ರಾಕೇಶ್ ಅವರು ಮಂಗಳೂರಲ್ಲಿ ಹುಟ್ಟಿದ್ದಾರೆ. ರೈಟ್ ತಾನೇ? ಓಕೆನಾ? ರೈಟ್. ನೋಡೋಣ ಜಾತಕ ಏನ್ ಹೇಳುತ್ತಂತ. ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕನಾ? ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ. ನೋಡೋಣ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ ಏನಪ್ಪ ಆಗುತ್ತೆ. ಯಾವಾಗ ನಿಮಗೆ 20-22 ಸ್ಟಾರ್ಟ್ ಆದಾಗ ಕೆಲಸದಲ್ಲಿ ಹೋದ್ರೆ ಸರ್, ನೀವು ಕೆಲಸ, ನಿಮಗೆ ಕೆಲಸ ಸಿಕ್ತಾಗ? ಹೌದು ಸರ್, ಸಿಕ್ತೇ ಇಲ್ಲ. ಆಗ ಕೆಲಸ ಸಿಗ್ಲಿಲ್ಲ 22ರಲ್ಲಿ? 22ರಲ್ಲಿ ಇಲ್ಲ. ಇಲ್ಲ ಅಂದ್ರೆ ನೀವು ಕೆಲಸಕ್ಕೆ ಈಗಲೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಒಂದು ನೆನ್ಪಿಟ್ಕೊಳ್ಬೇಕು ಸರ್, ಏನ್ ಗೊತ್ತಾ, ಕೆಲಸ ಸಿಗುವಂತ ಯೋಗನೇ ಅಲ್ವಾ, ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ನಿಮ್ಗೆ, ಅದರಲ್ಲಿ ಸಮಸ್ಯೆನೇ ಅಲ್ಲ ಅಂತ ಉಂಟು ಇದ್ರಲ್ಲಿ. ಅದ್ರಲ್ಲಿ ಕೂಡ ಏನ್ ತೋರಿಸುಂಟು, ದಯವಿಟ್ಟು ಟಿವಿ ಸ್ಕ್ರೀನ್ ಮೇಲೆ ಇದನ್ನ ಹಾಕಿ. ಓಕೆ, ಏನಾಗುತ್ತೆ ನಿಮ್ಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಟ್ರಿಗರ್ ಆಗ್ತಾ ಉಂಟು ಕೆಲಸ ಸಿಗುತ್ತೆ ಅಂತ, ಇಂಡಿಕೇಶನ್ ಉಂಟು ಇದ್ರಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ, ಪರವಾಗಿಲ್ಲ. ಬಟ್ ಇದ್ರಲ್ಲಿ ನೆನ್ಪಿಟ್ಕೊಳ್ಳಿ ಸರ್, ಏನಾಗುತ್ತೆ ನಿಮ್ಗೆ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ. ಓಕೆ, ಸೊ ರಾಹು ಎಲ್ಲಿದ್ದಾನೆ, ಕುಜನ್ ಜೊತೆ ಸೇರಿಕೊಂಡು ಮೂರನೇ ಮನೆಯಲ್ಲಿ ಕಾಂಬಿನೇಷನ್ ಇದೆ, ಶನಿ ಅದನ್ನು ನೋಡ್ತಾ ಇದ್ದಾನೆ. ಓಕೆನಾ? ಆನಂತರ ಕಾರ್ಯಕ್ಷೇತ್ರ ಅಧಿಪತಿ ಕೂಡ ಮೂರನೇ ಮನೆ ಅಧಿಪತಿ. ನೀವೇನ್ ಮಾಡ್ಬೇಕು ಅಂತ ಸರ್, ನಿಮ್ಗೆ ಒಡ ಹುಟ್ಟಿದವ್ರು ಯಾರಿದ್ದಾರೆ ಹೇಳಿ? ಅಕ್ಕಂದಿರಿದ್ದಾರೆ. ಅವ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಹೇಗುಂಟು ಸರ್ ಹೇಳಿ? ತೊಂದರೆ ಇಲ್ಲ. ಅವರ ಆರೋಗ್ಯ ಎಲ್ಲ ಹೇಗುಂಟು ಸರ್? ನಿಮ್ಗೆ ಗೊತ್ತಾ ಅವ್ರ ಆರೋಗ್ಯ ಏನುಂಟಂತ? ನಿಮ್ಗೆ ಗೊತ್ತಿಲ್ಲ. ಓಕೆ, ನೀವೇನ್ ಮಾಡ್ಬೇಕು ಗೊತ್ತಾ, ಅವ್ರು ಹತ್ತಿರದಲ್ಲಿ ಇರ್ತಾರ ಸರ್, ದೂರದಲ್ಲಿ ಇರ್ತಾರಾ? ಸೊ ಓಕೆ, ಮನೇಲಿ ಇರ್ತಾರೆ. ಸೊ ನೀವೇನ್ ಮಾಡ್ಬೇಕು ಗೊತ್ತಾ, ಒಂದ್ ದಿವಸ ಏನ್ ಮಾಡ್ಬೇಕು, ಒಂದು 2-3 ವಾರಗಳ ಕಾಲ ಅವರನ್ನ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕು ಅವ್ರಿಗೆ. ಓಕೆನಾ? ಒಂದು ಊಟ ಮಾಡಿಸಿ, ಮತ್ತೆ ಅಲ್ಲಿ ನಿಮ್ಮ ಒಡ ಹುಟ್ಟಿದವ್ರು ಯಾರಾದ್ರೂ ಆರೋಗ್ಯದ ಸಮಸ್ಯೆನ ಎದುರಿಸೋರು ಇದ್ದೇ ಇರ್ತಾರೆ ಸರ್, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಅಥವಾ ಅವ್ರ ಸೇವೆ ಮಾಡಿ, ಏನಾದ್ರೂ ಒಂದು ಮಾಡಿ, ಸರಿನಾ? ಸೊ ಇದನ್ನ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಕೆಲಸ ಸಿಗುತ್ತೆ ಸರ್. ನೀವು ಇಷ್ಟೇ ಮಾಡ್ಕೊಳ್ಳಿ, ಬೇರೆ ಏನ್ ಮಾಡ್ಬೇಕಂತೀನಲ್ಲ. ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ, ಇದು ಜಾತಕ ಏನ್ ಹೇಳ್ತಾ ಉಂಟು, ಎಲ್ಲೊಂದ್ ಕಡೆ ನೀವ್ ಹೇಳ್ತೀರ ಈಗ ನಮ್ಮ ಒಡ ಹುಟ್ಟಿದವ್ರು ಚೆನ್ನಾಗಿ, ಬಟ್ ಅವ್ರು ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ ನಿಮ್ಗಂತೂ ಗೊತ್ತಿರ್ಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಓಕೆನಾ? ಸೊ ಅವ್ರು ಟೆನ್ಷನ್ ಅನ್ನು ಅನುಭವಿಸಿ ಅನುಭವಿಸ್ತಾರೆ ಸರ್. ಅನಂತರ ಆರೋಗ್ಯದ ವಿಚಾರ ಸಮಸ್ಯೆ ಬರುತ್ತೆ, ಅವ್ರಿಗೆ ಡಿಸ್ಪ್ಯೂಟ್ ಆಗಿರ್ತದೆ, ಜಗಳ ಮಾಡ್ಕೊಳ್ತೀರಾ. ಸೊ ಅದನ್ನೆಲ್ಲ ಬಿಟ್ಟು ಬಿಟ್ಟು ನೀವೇನು ಮಾಡ್ಬೇಕು, ಅವರನ್ನ ಒಂದು 2-3 ವಾರಗಳ ಕಾಲ ಊಟ ಮಾಡ್ಲಿಕ್ಕೆ ಹೊರಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಅಂತ ಹೇಳ್ತೇನೆ. ಆನಂತರ ನೋಡಿ, ನಿಮ್ಮ ಒಂದು ಆ ಕೆಲಸ ಏನುಂಟ್ರೆ ಟ್ರಿಗರ್ ಆಗುತ್ತೆ, ನಿಮಗೆ ಕೆಲಸ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಳ್ಳೇದಾಗುತ್ತೆ ಸರ್. ಓಕೆನಾ? ಓಕೆ, ಒಳ್ಳೇದಾಗ ಸರ್, ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ರೈಟ್, ಬಂದ ಮೇಡಮ್. ಸೊ ಈಗ ಈ ವೃಷಭ ಲಗ್ನದವ್ರಿಗೆ, ಈಗ ಅವ್ರಿಗೆ ಮಕ್ಕಳು ಅಲ್ಲಿ ಕೂಡ ಇಲ್ಲ, ಇದು ಕೂಡ ಇಲ್ಲ, ಯಾವುದಿಲ್ಲ. ಸೊ ನೀವೇನು ಮಾಡ್ಬೇಕು, ಈಗ ನಿಮಗೆ ಮನೆ ಆಗ್ಬೇಕಾ, ನೀವೇನು ಮಾಡ್ಬೇಕಾ, ನಿಮ್ಮ ಮನೆಯಲ್ಲಿ ಜ್ಯೇಷ್ಠ ಪುತ್ರ ಅಥವಾ ಜ್ಯೇಷ್ಠ ಪುತ್ರಿ ಯಾರಾದರೂ ಒಬ್ರು ಇದ್ದರೆ, ಓಕೆನಾ, ನಿಮ್ಗೆ ಯಾರಾದರೂ ಮಕ್ಕಳಿರ್ತಾರೆ ಈಗ, ಜ್ಯೇಷ್ಠ ಪುತ್ರಿ ಜ್ಯೇಷ್ಠ ಪುತ್ರ ಅಂದರೆ ಮೊದಲನೇ ಮಗ ಅಥವಾ ಮೊದಲನೇ ಮಗಳು, ಅವ್ರಿಗೇನು ಮಾಡ್ಬೇಕಾ, ಒಂದು ಒಳ್ಳೆ ಕುರ್ಚಿಯನ್ನು ತರಬೇಕು. ಆ ಕುರ್ಚಿ ಹೇಗಿರ್ಬೇಕಂದ್ರೆ, ರಾಜ ಮಹಾರಾಜರು ಕೂತ್ಕೊಳ್ಳಿ, ಇನ್ನು ದೊಡ್ಡ ದೊಡ್ಡ ಆಫೀಸಲ್ಲಿ ನೀವು ನೋಡಿರ್ತೀರ, ಈ ಒಂದು ಆ ಬಾಸ್ ಕೂತ್ಕೊಳ್ಳೋ ಕುರ್ಚಿ ನೋಡಿದ್ರೆ ಅಂಥ ಒಂದು ಕುರ್ಚಿ ತರಬೇಕು ನೀವು. ಸ್ವಲ್ಪ ಖರ್ಚಾಗ್ಬೋದು, ಬಟ್ ತರಬೇಕು ನೀವು. ತಂದೆ ಏನು ಮಾಡಬೇಕು, ನಿಮ್ಮ ಮೊದಲನೇ ಪುತ್ರನನ್ನು ಅಥವಾ ಪುತ್ರಿ ಅದರಲ್ಲಿ ಕೂರಿಸ್ಬೇಕು, ಅದರಲ್ಲಿ ಕೂರಿಸಿ ಅವರಿಗೆ ಓದಿಸಿ. ಓಕೆನಾ? ಅದರಲ್ಲಿ ಕೂರಿಸಿ ಅವರಿಗೆ ಓದಿಸಿ, ಅವ್ರ ರಾಜನ ಥರ ಕೂತ್ಕೊಳ್ಬೇಕು ಅದರಲ್ಲಿ. ಓಕೆನಾ? ರಾಜನ ಥರ ಏನೇ ಇದ್ರು ಕೂಡ. ಓಕೆನಾ?
ಅಲ್ಲಿಂದ ನಿಮ್ಮ ಮನೆಗೆ ಟ್ರಿಗರ್ ಆಗುತ್ತೆ. ಓಕೆನ, ನೀವು ಮನೆ ಮಾಡ್ತೀರಾ ನಂತರ ಹೋಗಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂದ್ರೆ ಟೆಕ್ನಿಕನ್ನು ಟ್ರೈ ಮಾಡಿ, ಅವ್ರ ನೆಲದಲ್ಲಿ ಕೂರಿಸ್ಬೇಡಿ ಅವ್ರನ್ನ, ಅವರನ್ನು ರಾಜ ಅಂತಾರ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಅವ್ರ ರಾಜ ಅವ್ರು ನಿಮಗೆ ಅವನೇ ರಾಜ. ಓಕೆನಾ, ಸೊ ಅವರನ್ನು ರಾಜ ಅಂತಾರ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮಗೆ ಮನೆ ಆಗುತ್ತೆ, ಡೆಫಿನೆಟ್ ಆಗಿ ಆಗುತ್ತೆ. ಸೊ ಇದನ್ನು ನೀವು ಮಾಡಿ ನೋಡ್ಬೋದು ಅಂತಲೇ. ಆನಂತರ ತಾಯಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ, ತಾಯಿಗೆ ಆ ಒಂದು ತಾಯಿಯನ್ನು ಯಾವತ್ತಿದ್ರು ಕೂಡ ನೀವು ಆ ಮಟ್ಟದಲ್ಲಿ ಇರಿಸಬೇಕಾಗುತ್ತೆ, ಅನ್ಯಥ ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ತಾಯಿಯನ್ನು ಕೂಡ ಅದೇ ರೀತಿ ಇಡಬೇಕಾಗುತ್ತೆ. ಆನಂತರ ನಿಮ್ಮ ಮಕ್ಕಳಿಗೆ ಆ ಒಂದು ಸ್ಟೇಟಸನ್ನು ನೀವು ಕೊಡಬೇಕಾಗುತ್ತೆ, ಆ ಒಂದು ಸ್ಥಾನಮಾನವನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನಿಮಗೆ ಮನೆ ಆಗುತ್ತೆ. ಓಕೆನಾ, ಯಾತೋ ಅವ್ರಿಗೆ ಸ್ಥಾನಮಾನ ತನ್ನಿಂದಾನೇ ಬರುತ್ತೆ, ಯಾತೋ ಮನೆ ಆಗುತ್ತೆ ಅಲ್ವಾ, ಅಥವಾ ನೀವು ಕೊಡಿ ನಂತರ ಮನೆ ಆಗುತ್ತೆ ನಿಮಗೆ. ಓಕೆನಾ, ರೈಟಾ? ಸೊ ಯಾರೆಲ್ಲ ವೃಷಭ ಲಗ್ನದವರು ಇದ್ದಾರೆ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಮೋಸ್ಟ್ ಫೇವರೇಬಲ್ ಮತ್ತು ಪವರ್ಫುಲ್ ಟೆಕ್ನಿಕ್ ಅಂತ ಹೇಳ್ತೇನೆ. ಸೊ ಡೆಫಿನೆಟ್ ಆಗಿ ಇದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿದಿನ್ 3-4 ಮಂತಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟಾ, ಒಳ್ಳೇದಾಗಲಿ ನಿಮಗೆ. ಓಕೆ, ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ, ನಮಸ್ತೆ ಮ್ಯಾಮ್, ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ಕುಂದಾಪುರದಿಂದ ಮೇಡಮ್. ಹೆಸರು ಚಂದ್ರಕಲಾ ಅಂತ. ಯಾರ ಹೆಸರು ಚಂದ್ರಕಲಾ? ನನ್ನ ಹೆಸರು ಮೇಡಮ್. ನನ್ನ ಹೆಸರು ಸರ್. ಆಯ್ತಮ್ಮ, ಓಕೆ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ ಕೇಳಬೇಕು. ಮಗನ ಹೆಸರು? ಮಗನ ಹೆಸರು ಸುಹಾಸ್. ಸುಹಾಗ್? ಸುಹಾಸ್. ಸುಹಾಸ, ಓಕೆ. ಸುಹಾಸ್, ಓಕೆ. ಡೇಟ್ ಆಫ್ ಬರ್ತ್ ಹೇಳಿಮ್ಮ. 1/6/1987 ಸರ್. ಓಕೆ, ಸಮಯ ಹೇಳಿಮ್ಮ. ಸಮಯ 7:57 PM ಸರ್. 7:57 PM ಹಾಗೆ ಹೇಳ್ತೀರಾ? ಓಕೆ, ಹುಟ್ಟಿದ್ದೆಲ್ಲಿಮ್ಮ? ಕುಂದಾಪುರ. ಕುಂದಾಪುರ, ಓಕೆ. ಓಕೆ, ಅವ್ನ ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನಾ? ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ. ಓಕೆ, ಟಿ ವಿ ಸ್ಕ್ರೀನ್ ಮೇಲೆ ಇದನ್ನು ನೋಡ್ಕೊಳ್ಳಿ ನಿಮ್ಮ ಜಾತಕವನ್ನು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ, ಶುಕ್ರದಲ್ಲಿ ಸ್ಟಾರ್ಟ್ ಆಗಿದೆಮ್ಮ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಉದ್ಯೋಗದ ಬಗ್ಗೆ ಸರ್. ಉದ್ಯೋಗದಲ್ಲಿ ಇಲ್ಲ ಅಂತೀರಾ ನೀವು, ಏನು ಹೇಳ್ತೀರಾ ಹೇಳಿ. ಅಲ್ಲ, ಮುಂಚೆ ಮಾಡ್ತಿದ್ರು ಸರ್, ಈಗ ಕಟ್ ಆಗಿದೆ. ಅದು ಅಂದ್ರೆ ಬೇರೆ ನೋಡ್ತಿದ್ರು, ಯಾವ್ದು ಸಿಕ್ಕಲಿಲ್ಲ ಸರ್. ಸುಮಾರು 7-8 ತಿಂಗಳು ಸರ್. 7-8 ತಿಂಗಳಿಂದ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅದೊಂಥರ ಹಾಸ್ಯಾಸ್ಪದ ಅಲ್ವಾ? ಇಷ್ಟವರೆಗೆ ಅವ್ರು ಕೇತು ದೇಶ ನಡೀತಾ ಇತ್ತು, ಅದು ಕೇತು ಎಲ್ಲಿದ್ರು ಕೂಡ ಕಾರ್ಯಕ್ಷೇತ್ರ ಇಲ್ದಾನೆ, ಬಾರಿ ಬಾರಿಗೂ ಡಿಸ್ಕನೆಕ್ಟ್ ಮಾಡ್ತಾನೆ, ಮತ್ತೆ ಅಲ್ಲಿ ಡಿಸ್ಪ್ಯೂಟ್ ಉಂಟಾಗಿರ್ತದೆ, ಬಹಳ ಕಿರಿಕ್ ಆಗಿರ್ತದೆ ಅಂತ ಇಂಡಿಕೇಶನ್ ಅಮ್ಮ. ಓಕೆನಾ, ಈಗ ನಾನು ಏನು ಹೇಳ್ತೀನಿ ಅಂದರೆ ಅವರಲ್ಲಿ ಕೇಳಿಸ್ಕೊಳ್ಬೇಕಾದ್ರೆ ಅವರಿಗೆ ಒಂದು ಥಾಟ್ಸ್ ಬಂದಿರ್ತದೆ, ನಾನು ಬಿಸ್ನೆಸ್ ಮಾಡ್ಬೇಕಂತ. ಬಂದಿದೆಯಾ? ಅಲ್ವಾ, ಹೇಳ್ತಿರ್ತಾರೆ. ಬಟ್ ಸುಲಭ ಅಂತೂ ಖಂಡಿತ ಅಲ್ಲ, ಬಟ್ ಪ್ರಯತ್ನ ಮಾಡ್ಬೋದು. ನಾನು ಬೇಡ ಅಂತ ಹೇಳಲ್ಲ. ಒಂದು ಮಾತು ಹೇಳಿ, ಮದುವೆ ಆಗಿದೆಯಾ ಅವ್ರಿಗೆ? ಮದುವೆ ಆಗಿಲ್ಲ. ಮದುವೆ ಆದ ನಂತರ ಬಿಸ್ನೆಸ್ ಮಾಡ್ಬೇಕಮ್ಮ, ಅದಕ್ಕಿಂತ ಮುಂಚೆ ಇಲ್ಲ. ಈಗ ಅವ್ರಿಗೆ ಏನಾಗುತ್ತೆ, ಶುಕ್ರದೇಶ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ. ಓಕೆನಾ, ಜಸ್ಟ್ ಸ್ಟಾರ್ಟ್ ಆಗಿದೆ ಶುಕ್ರದೇಶ. ಸೊ ಶುಕ್ರದೇಶಲ್ಲಿ ಇನ್ನಷ್ಟು ರಿಸಲ್ಟ್ ಸಿಗ್ಬೇಕು ಅವ್ರಿಗೆ. ಶುಕ್ರದೇಶ ಏನಪ್ಪ ಮಾಡ್ತಾನೆ, ಶುಕ್ರ ಭರಣಿ ನಕ್ಷತ್ರ ಇದ್ದುಕೊಂಡು ಓಕೆ, ಶುಕ್ರದೇಶ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಇಲ್ಲ ಅಂತ ನಾನು ಅಂತೂ ಖಂಡಿತ ಹೇಳುವುದಿಲ್ಲ. ಯಾಕಂದರೆ ಶುಕ್ರ ಬಂದು ಈ ಜಾತಕಕ್ಕೆ ಆತ ಲಾಭಾಧಿಪತಿ ಮತ್ತು ಷಷ್ಠಾಧಿಪತಿ, ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕೊಡ್ತಾನೆ ಮತ್ತು ಲಾಭ ಕೂಡ ಕೊಟ್ಟೇ ಕೊಡ್ತಾನೆ. ಬಟ್ ಅವರಿಗೆ ಮದುವೆ ಆದ ನಂತರ ಬಿಸ್ನೆಸ್ ಮಾಡ್ತಾರೆ ಅಂತ ಇಂಡಿಕೇಶನ್ ಇದೆ. ಈಗ ಅವರಿಗೆ ಕೆಲಸ ಸಿಗಬೇಕಾದ್ರೆ ಅವ್ರು ಏನು ಮಾಡಬೇಕು ಗೊತ್ತಾ, ಗಣಪತಿ ಸೇವೆಯನ್ನು ಮಾಡಬೇಕು. ಗಣಪತಿ ಟೆಂಪಲ್ಗೆ ಹೋಗ್ಬೇಕು ಸರ್, ಹೋಗ್ಬೇಕಮ್ಮ ಅವ್ರು. ಓಕೆನಾ, ಗಣಪತಿ ಟೆಂಪಲ್ಗೆ ಹೋಗಿ ಅವ್ರಿಗೆ ಹೇಳಿ, ಅವ್ರಿಗೆ ಈಗ 34 ವಯಸ್ಸು ರನ್ನಿಂಗ್ ಹಾಕ್ಕೊಂಡು 34 ಪ್ರದಕ್ಷಿಣೆಗಳನ್ನ ಹಾಕ್ಕೊಂಡು ಬರ್ಲಿಕ್ಕೆ ಹೇಳಿ ಮಂಗಳವಾರ ದಿವಸ. ಅದಾಗಿ ಅವ್ರಿಗೆ ನನ್ನ ಲೆಕ್ಕದಲ್ಲಿ ಒಂದು 6 ದಿನ 6 ವಾರ ಅದರಲ್ಲಿ ಕೆಲಸ ಸಿಗುತ್ತೆ ಅವ್ರಿಗೆ. ಒಳ್ಳೇದಾಗ್ಲಿಮ್ಮ. ಓಕೆನಾ, ರೈಟ್ 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 ರೈಟ್, ಓಕೆ. ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ವ್ಯಕ್ತಿ ಕೆಲಸ, ಈ ವ್ಯಕ್ತಿ ನನ್ನ ಲೆಕ್ಕದಲ್ಲಿ ಈ ವ್ಯಕ್ತಿ ಡೆಫಿನೆಟ್ ಆಗಿ ಇದು ಕೆಲಸ ಅಂತೂ ಮಾಡೋದಿಲ್ಲ, ಕೆಲಸ ಡ್ರಾಪ್. ಇವ್ರಿಗೆ ಬಿಸ್ನೆಸ್ ಮಾಡ್ಬೇಕಂತ ವಿಪರೀತ ಹುಚ್ಚು ಉಂಟು, ಅದು ಮಾಡ್ತಾರೆ ಅವ್ರು. ಓಕೆ, ಬಟ್ ಮದುವೆ ಆಗಲಿ ಆನಂತರ. ಓಕೆ, ಸೊ ಗೊತ್ತಾಯ್ತು ನಿಮಗೆ. ಹಾಗಾದರೆ ಏನು ಮಾಡಬೇಕು ಈಗ, ವೃಷಭ ಲಗ್ನದವ್ರಿಗೆ ಗೊತ್ತಾಯ್ತು ನಿಮಗೆ, ಟೆಕ್ನಿಕ್ ಗೊತ್ತಾಯ್ತು. ಈಗ ಯಾವ ರೀತಿ ಟ್ರಿಗರ್ ಆಗುತ್ತೆ ನಿಮಗೆ ಮನೆ ಮಾಡುವ ವಿಚಾರದಲ್ಲಿ, ನೀವು ಹೇಗೆ ಮುಂದುವರಿಬಹುದು ಅಂತ ನಾನು ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾವ ರೀತಿ ಅದು ವರ್ಕ್ ಆಗುತ್ತೆ ನೋಡಿ, 100% ಅಕ್ಯುರೇಟ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟಾ? ಸೊ ನಾನೀಗ ಇಲ್ಲೆಲ್ಲ ಪರಿಹಾರ ಹೇಳ್ತೀನಲ್ಲ ಕೆಲವೆಲ್ಲ, ಸೊ ಅದೆಲ್ಲ ಭಾವಗಳ ಆಕ್ಟಿವೇಶನ್ ಟೆಕ್ನಿಕ್ ಮುಖಾಂತರ ಪರಿಹಾರ ಹೇಳ್ತಾ ಇದ್ದೇನೆ. ಸೊ ಅದನ್ನು ಯಾರೆಲ್ಲ ಒಂದು ಆಚೆ ಈಚೆ ಅಂತ ಚಿಂತೆ ಮಾಡಿದೆ ಅದನ್ನು ಫಾಲೋ ಮಾಡ್ತಾರಾ, ನನ್ನ ಲೆಕ್ಕದಲ್ಲಿ ಅವರಿಗೆ ಅದು 100% ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ, ಡೆಫಿನೆಟ್ ಆಗಿ. ರೈಟ್ ತಾನೆ? ಓಕೆನಾ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಾನು ಅದನ್ನೆಲ್ಲ ತುಂಬ ಫಾಲೋ ಮಾಡಿದ್ದೇನೆ, ಅದನ್ನೆಲ್ಲ ತುಂಬ ಫಾಲೋ ಮಾಡಿ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ನಾನಂತೂ ಪ್ರಯತ್ನ ಮಾಡಿದ್ದೇನೆ. ಬಹಳಷ್ಟು ಜನಕ್ಕೆ ಹೇಳಿಕೊಟ್ಟಿದ್ದೇನೆ. ನನಗೊಂದು ಈ ನಾನು ಕ್ಲಾಸ್ ನಡೆಸ್ತಾ ಇರ್ತೇನೆ. ಓಕೆ, ಜ್ಯೋತಿಷ್ಯ ಕ್ಲಾಸ್ ನಡಿಬೇಕಾದ್ರೆ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಕೂಡ ಒಂದು 50 ಜನ ಇದ್ದಾರೆ, ಅವ್ರಿಗೆ ಈಗ ಆನ್ಲೈನ್ ಕ್ಲಾಸನ್ನು ಕಲಿಸ್ತಾ ಇದ್ದೇನೆ. ರೈಟಾ? ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಟೆಕ್ನಿಕನ್ನು ಹೇಳಿಕೊಟ್ಟಿರ್ತೇನೆ ನಾನು. ಓಕೆನಾ, ಅವ್ರು ಫಾಲೋ ಮಾಡಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ನಿಮಗೂ ಕೂಡ ಜ್ಯೋತಿಷ್ಯ ಕಲಿಬೇಕು ನಮ್ಮ ಬಳಿ ಅಂತಾದರೆ ಖಂಡಿತ ನೀವು ಕೂಡ ಕರೆ ಮಾಡಿ ಅದರ ಬಗ್ಗೆ ವಿಚಾರಿಸ್ಬೋದು ಅಂತ ಹೇಳಿ ತುಂಬ ಚೆನ್ನಾಗಿದೆ. ಆನ್ಲೈನ್ ಕ್ಲಾಸ್ ಇರ್ತದೆ, ಪ್ರತಿದಿನ 2 ಗಂಟೆ ಕ್ಲಾಸ್ ಇರ್ತದೆ, ಪ್ರತಿದಿನ ಸಂಜೆ ಹೊತ್ತು 2 ಗಂಟೆ ಕ್ಲಾಸ್ ಅಂತ ಇದೆ, ಆನ್ಲೈನ್ ಇರ್ತದೆ, ಝೂಮಲ್ಲಿ. ಓಕೆ, ರೈಟ್, ಗೊತ್ತಾಯ್ತು. ಈಗೇನು ಮಾಡೋಣ, ಈಗ ನಿಮಗೆ ಈ ಒಂದು ಮನೆಯ ವಿಚಾರಗಳು ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ರೈಟಾ? ಯಾವಾಗ ವೃಷಭ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ. ಓಕೆ, ಇನ್ನು ಈ ವೃಷಭ ಲಗ್ನದವ್ರಿಗೆ ಹಣಕಾಸಿನ ವಿಚಾರಕ್ಕೆ ಬಂದಾಗ, ಹಣಕಾಸಿನ ವಿಚಾರ, ಓಕೆನಾ, ಬಟ್ ಅವರಿಗೆ ತುಂಬ ಆಸೆ ಇರ್ತದೆ ಹಣ ಮಾಡಬೇಕು, ಅದು ಮಾಡಿ ಎಲ್ಲ ಆಸೆ ಇರ್ತದೆ ಇಲ್ಲ ಅಂತ ಹೇಳಿ, ಬಟ್ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸೊ ಅದು ಹೇಗಪ್ಪ ಕೆಲಸ ಮಾಡ್ತದೆ? ಆ್ಯಕ್ಚುಲಿ ಹಣಕಾಸು ಇವ್ರಿಗೆ ಬೇಕು
ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ ಮೇಲಿಂದ? ತೀರ್ಥಕುಮಾರಿ. ತೀರ್ಥಕುಮಾರಿಯಾ? ತೀರ್ಥ. ಯಾರ ಬಗ್ಗೆ ತಿಳ್ಕೊಳ್ಬೇಕಮ್ಮ? ನನ್ನ ಬಗ್ಗೆನೆ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳ್ಬೋದಾ? 12/2/96. ಹೌದು. ಒಂದ್ ನಿಮಿಷ ಅಮ್ಮ. 12/2/1996. ಓಕೆ, ಸಮಯ? 3:20 AM. 3:20 AM. ಹುಟ್ಟಿದಲ್ಲಿಮ್ಮ? ಮುಲ್ಕಿ. ಮುಲ್ಕಿ. ಓಕೆ. ಹಾ, ತೀರ್ಥಕುಮಾರಿ ಜಾತಕ ಬಂದು ಯಾವ ನಕ್ಷತ್ರ? ವಿಶಾಖ ನಕ್ಷತ್ರನಾ? ಹೌದು. ವಿಶಾಖ ನಕ್ಷತ್ರ ತುಲಾರಾಶಿ. ನಿಮ್ಮ ಜಾತಕ ಟಿ ವಿ ಸ್ಕ್ರೀನ್ ಮೇಲಿದೆ ಅಮ್ಮ, ನೋಡ್ಕೊಳ್ಳಿ ಅಮ್ಮ. ಓಕೆ, 25 ರನ್ನಿಂಗ್ ಆಗ್ತಾ ಉಂಟು ಈಗ. 25 ರನ್ನಿಂಗ್ ಆಗಬೇಕಾದ್ರೆ ವಿಶಾಖ ನಕ್ಷತ್ರ ತುಲಾರಾಶಿ. ಓಕೆ 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 ಓಕೆ, ಪರವಾಗಿಲ್ಲ. ಇದರಲ್ಲಿ ಒಂದು ಇಂಡಿಕೇಶನ್ ಉಂಟಮ್ಮ, ಏನು ಕೆಲಸದಲ್ಲಿ ಇದ್ದೀರಮ್ಮ ನೀವು? ಇಲ್ಲ ಸರ್. ಯಾಕೆ? ಕೆಲಸದ ಬಗ್ಗೆನೇ ಕೇಳಬೇಕು. ಕೆಲಸದಲ್ಲಿ ನೀವು, ನಿಮಗೆ ಸಂಬಳ ಸಾಕಾಗುವುದಿಲ್ಲ ಅಲ್ವಾ? ಅಂತ ಕೆಲಸನೇ ಬರುತ್ತೆ ನಿಮಗೆ, ಯಾಕಂದ್ರೆ ಶನಿ ದಶೆ ನಡೀತಾ ಉಂಟು. ಶನಿ ಏನು ಮಾಡ್ತಾನೆ, ಸ್ವಲ್ಪ ಕುಣಿಸ್ತಾನೆ ಅಥವಾ ಕುಜನ್ ಜೊತೆ ಕಾಂಬಿನೇಷನ್ನಲ್ಲಿ ಇದ್ದಾನೆ. ಕೆಲಸ ಅಷ್ಟು ಸುಲಭದಲ್ಲಿ ಅಂತ ಆಗುವುದಿಲ್ಲ, ಬಟ್ ಕೆಲಸ ಅಂತೂ ಆಗುತ್ತೆ ಅಮ್ಮ. ಕೆಲಸ ಅಂತೂ ಆಗುತ್ತೆ ನಿಮಗೆ, ಕೆಲಸದಲ್ಲಿ ನೀವು ಮುಂದುವರಿಬೋದು, ಅದರಲ್ಲಿ ಪರವಾಗಿಲ್ಲ ಅಂತ ಹೇಳ್ದೆ. ಯಾವಾಗ ಕೆಲಸ ಆಗುತ್ತೆ ಜಸ್ಟ್ ವೆಯ್ಟ್ ಅಮ್ಮ, ಹೇಳಿಕೊಡ್ತೇನೆ ನಿಮಗೆ. ಇವಾಗ 26 ರನ್ನಿಂಗ್ ಆಗ್ತಾವಂಡು, 26 ರನ್ನಿಂಗ್ ಆಗಬೇಕಿದೆ, ಕೆಲಸ ಸಿಕ್ಕೇ ಸಿಗುತ್ತಲ್ವಾ? ನೋ ಡೌಟ್ ಕೆಲಸ ಸಿಕ್ಕೇ ಸಿಗುತ್ತೆ. ನೀವೇನು ಮಾಡಬೇಕು ಅಂತ, ಕೆಲಸಕ್ಕೆ ಬೇಕಾಗಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡಿಸ್ಬೇಕಮ್ಮ, ಕೆಲಸಕ್ಕೆ ಬೇಕಾಗಿ, ಅಥವಾ ತಂದೆ ಅಥವಾ ನಿಮ್ಮ ಕುಟುಂಬ. ಓಕೆನಾ? ಅವ್ರ ಜೊತೆಗೆ ನೀವು ಕಾನ್ಫರೆನ್ಸ್ ಮಾಡಿದಾಗ ಅಥವಾ ಅವ್ರ ಜೊತೆಗೆ ನೀವು ಮಾತಾಡಿದಾಗ ನಿಮಗೆ ಕೂಡಲೇ ಕೆಲಸ ಆಗುತ್ತೆ. ಎಲ್ಲಿವರೆಗೆ ನಿಮಗೆ ಸಾಧಾರಣ ಈಗ ಕೆಲಸದ ಪೀರಿಯಡ್ ನಡೀತಾನೆ ಇದೆ, ನನ್ನ ಲೆಕ್ಕದಲ್ಲಿ ಇನ್ನೊಂದು 2 ತಿಂಗಳೊಳಗೆ ಕೆಲಸ ಅಂತೂ ಆಗಿ ಆಗುತ್ತೆ. ಬಟ್ ಇದರಲ್ಲಿ ಒಂದು ವಿಶೇಷ ಗೊತ್ತಾ ನಿಮಗೆ, ಈಗ ನಿಮಗೆ ಶನಿದೇಶ ಮತ್ತೆ ಕುಜಭುಕ್ತಿ ನಡೀತಾ ಉಂಟು. ಇದೇನು ಹೇಳ್ತಾ ಉಂಟು, ನಿಮ್ಗೆ ಒಂದು ಮದುವೆ ಕೊಡಿಸ್ತಾನೆ ಅಂತೊಂಡು. ಎಲ್ಲಕ್ಕಿಂತ ಮುಂಚೆ ಮದುವೆ ಆಗುವಂಥ ಯೋಗಮ್ಮ ಈ ಜಾತಕ. ಓಕೆನಾ? ಎಲ್ಲಕ್ಕಿಂತ ಮುಂಚೆ ಈ ಜಾತಕ ಮ್ಯಾರೇಜ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬಹುದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಆನಂತರ ನಿಮ್ಮ ಫ್ರೆಂಡ್ಸ್ ಲೆವೆಲಿಂದ ಸ್ವಲ್ಪ ದೂರ ಬರಲಿಕ್ಕೆ ಪ್ರಯತ್ನ ಮಾಡಬೇಕಮ್ಮ. ಎಂದ ಇಲ್ಲ ಅಂದರೆ ಈ ಫ್ರೆಂಡ್ಸ್ ಲೆವೆಲಲ್ಲಿ ಜಗಳ ಉಂಟಾಗಿ ನಿಮಗೆ ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತಮ್ಮ. ಅರ್ಥ ಆಯ್ತಾ? ಏನಾಗುತ್ತೆ ಫ್ರೆಂಡ್ಸ್ ಲೆವೆಲಲ್ಲಿ, ಅದು ಕೂಡ ಯಾವಾಗ ಜಗಳ ಆಗುತ್ತೆ, ಒಂದು ಲಾಭದ ವಿಚಾರ ಬಂದಾಗ ಮತ್ತೆ ಅವ್ರ ಜೊತೆಗೆ ಪ್ರಯಾಣ ಮಾಡಿದಾಗ, ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ಬೇಕು ಆ ಸಮಯದಲ್ಲಿ ಏನಾಗುತ್ತೆ, ಫ್ರೆಂಡ್ಸ್ ಜಗಳ ಆಗುತ್ತೆ. ಅದು ಜಗಳ ಆದ್ರೇ ಸಾಕು ನಿಮ್ಮ ಕೆಲಸ, ನಿಮಗೆ ಕೆಲಸ ಸಿಗೋದಿಲ್ಲ ಮತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೇನೆ. ತಂದೆ ಅಥವಾ ಕುಟುಂಬದವರ ಮುಖಾಂತರ ಮಾತಾಡಿಸಿ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆಗುತ್ತೆ. ಒಳ್ಳೇದಾಗ್ಲಿ. ಓಕೆನಾ? ಆಯ್ತು ಸರ್. ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಮದುವೆ ಅಂತೂ ಆಗುತ್ತೆ ನಿಮಗೆ ಬೇಗನೆ. ಓಕೆನಾ? ರೈಟ್, ಗೊತ್ತಾಯ್ತು. ಈಗ ಈ ವೃಷಭ ಲಗ್ನದವರಿಗೆ ಅವರ ಧನಸ್ಥಾನ, ಅಲ್ಲಿ ಮಿಥುನ್ ರಾಶಿ ಇದೆ. ವೃಷಭ ಲಗ್ನದವರಿಗೆ ಧನಸ್ಥಾನದಲ್ಲಿ ಮಿಥುನ್ ರಾಶಿ ಇದೆ. ಅದೇ ರೀತಿ ಲಾಭಸ್ಥಾನದಲ್ಲಿ ಅವರಿಗೆ ಮಕರ ಕುಂಭ ಮೀನ ರಾಶಿ ಇದೆ. ಲಾಭಸ್ಥಾನದಲ್ಲಿ ಮೀನ ರಾಶಿ. ಓಕೆನಾ? ಸೊ ಎರಡು ರಾಶಿಗಳೇನು, ಒಂದು ಐಸೋಲೇಷನ್ ರಾಶಿ. ಯಾವುದು? ಮೀನ ರಾಶಿ ಬಂದ ಐಸೋಲೇಷನ್. ಐಸೋಲೇಷನ್ ಅಂದರೆ ನೈಸರ್ಗಿಕ ಜನ್ಮಗುಂಡಲಿ 12ನೇ ಮನೆ ಲಾಭಸ್ಥಾನದಲ್ಲಿದೆ. ರೈಟಾ? ಓಕೆನಾ? ಹಾಗಾದ್ರೆ ಲಾಭ ಕಳ್ಕೊಳ್ತಾರೆ ಅಂತ ಇಂಡಿಕೇಶನ್ ಅದಲ್ವಾ? ಅಷ್ಟು ಸುಲಭ ಅಂತ ಖಂಡಿತಲ್ಲ. ಎರಡನೇ ಮನೆಯಲ್ಲಿ ಮಿಥುನ್ ರಾಶಿ ಇದೆ. ಮಿಥುನ್ ರಾಶಿ ಯಾವುದು? ಮಿಥುನ್ ರಾಶಿ ಬಂದು ಜಾತಕದ ಪರಾಕ್ರಮ ಸ್ಥಾನನೇ ಇಲ್ಲಿ ಅವ್ರಿಗೆ ದ್ವಿತೀಯ ಭಾವದಲ್ಲಿ ಬಂದುಬಿಟ್ಟಿದೆ. ಓಕೆ. ಸೊ ಈ ಸಂದರ್ಭ ಏನಾಗುತ್ತೆ ಗೊತ್ತಾ, ಒಂದು ಹಣಕಾಸನ್ನು ಮಾಡಬೇಕಾದ್ರೆ ಬಹಳ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಒಂದು ಲಾಭವನ್ನು ಪಡಿಬೇಕಾದ್ರೆ ಬಹಳ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಫೈಟಿಂಗ್ ಮಾಡುವಂತಹ ರಾಶಿಯಲ್ಲಿಂಟು ದ್ವಿತೀಯ ಭಾವದಲ್ಲಿಂಟು. ರೈಟಾ? ಯಾವುದು? ಪರಾಕ್ರಮ, ಫೈಟಿಂಗ್. ಓಕೆನಾ? ಆ ರಾಶಿ ದ್ವಿತೀಯ ಭಾವದಲ್ಲಿಂಟು. ಈಗ ಹಣಕಾಸಿಗೆ ಬೇಕಾಗಿ ಏನು ಮಾಡಬೇಕು? ಸ್ಟ್ರಗಲ್ ಮಾಡಲೇಬೇಕು ನೀವು ಅಲ್ವಾ? ಅಷ್ಟು ಸ್ಟ್ರಗಲ್ ಮಾಡಬೇಕು, ಅದರ ಮುಖ ಹಣಕಾಸು ಬರುತ್ತೆ ನಿಮಗೆ, ಪರವಾಗಿಲ್ಲ. ಬಟ್ ಒಂದು ಐಡಿಯಾ ಇದೆ. ಏನು ಗೊತ್ತಾ, ನಿಮಗೆ ಸುಲಭ ರೀತಿಯಲ್ಲಿ ಹಣಕಾಸು ಬರಬೇಕು ಈಗ. ಓಕೆ. ಇಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಮಿಥುನ್ ರಾಶಿ ಇದೆ, ನಿಮ್ಮ ಲಾಭಸ್ಥಾನದಲ್ಲಿ ಮೀನ ರಾಶಿ ಇದೆ. ಸುಲಭ ರೀತಿಯ ಹಣಕಾಸು ಏನು ಮಾಡಬೇಕಾದ, ನಿಮ್ಮ ಕಮ್ಯುನಿಕೇಷನ್ನ ಆ ಒಂದು ಸ್ಕಿಲ್ ಏನುಂಟು ಅದನ್ನು ಡೆವಲಪ್ ಮಾಡ್ಕೊಳ್ಬೇಕು. ಓಕೆನಾ? ಕಮ್ಯುನಿಕೇಷನ್ ಸ್ಕಿಲ್, ಯಾರ ಜೊತೆ ಹೇಗೆ ಮಾತಾಡ್ತೀರಾ, ಏನು ಮಾತಾಡ್ತೀರಾ, ಅಥವಾ ಅಂಥ ಕೋರ್ಸ್ ಇದ್ದರೆ ಅದಕ್ಕೂ ಜಾಯ್ನ್ ಆಗಿ ನೀವು ಹೋಗ್ಬೋದು ಅಂತ ಹೇಳ್ತೇನೆ. ಇಲ್ಲ ಅಂತ ಹೇಳಿ, ಇಲ್ಲ ನೀವೇ ಅದನ್ನು ಡೆವಲಪ್ ಮಾಡ್ಕೊಳ್ಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಒಬ್ಬರಿಗೆ ಮಾತಾಡುವಾಗ ಯಾವುದೇ ಕಾರಣ ಕೂಡ ಅವರಿಗೆ ನೋವು ಉಂಟಾಗದಂತೆ ಮಾತಾಡಬೇಕು. ಆನಂತರ ಅವರಿಗೆ ಒಂದು ಒಳ್ಳೆಯದಾಗುವ ರೀತಿಯಲ್ಲೇ ಮಾತಾಡಬೇಕು. ಅವರ ಪ್ರಾಬ್ಲಮ್ ಸಾಲ್ವ್ ಆಗೋಗೇನೆ ಮಾತಾಡಬೇಕು. ಏನಾದರೂ ಕೂಡ ಒಂದು ಆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನೀವು ಡೆವಲಪ್ ಮಾಡ್ಕೊಂಡಾಗ ನಿಮ್ಮ ಹಣಕಾಸು ಟ್ರಿಗರ್ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇದೆ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೆರಿ ಗುಡ್ ಐಡಿಯಾ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಇದನ್ನು ಮಾಡಿ ನೋಡಿ ಅಂತ. ಯಾಕಂದರೆ ನೀವು ಮಾತಾಡಿದ್ರೆ ರ್ಯಾಶ್ ತಾನೇ, ನಿಮಗೆ ಮಾತಾಡುವಾಗ ರ್ಯಾಶ್ ಆಗಿ ಮಾತಾಡ್ತೀರಾ, ಮಾತಾಡುವಾಗಲೇ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಆಗುವುದಿಲ್ಲ. ಅದರಲ್ಲೂ ಕೂಡ ನಿಮಗೆ ವಿಶೇಷವಾದ ರೀತಿಯಲ್ಲಿ ಎಲ್ಲಾದರೂ ನೀವು ತಿರುಗಾಟ ಮಾಡಿಕೊಂಡು ಬಂದು ತಿರುಗಾಟ ಮಾಡಿ ಬಂದ್ರಿ ಅಂತ ಇಟ್ಕೊಳ್ಳೋಣ. ಮನೆಗೆ ಶುರು ಆಯ್ತಲ್ಲಿ, ಈಗ ಅಷ್ಟು ಖರ್ಚಾಯ್ತು, ನಂಗೆ ಇಷ್ಟು ಖರ್ಚಾಯಿತು, ನಿನ್ನನ್ನು ಕರ್ಕೊಂಡೋಗಿ ಹೀಗೆ ಆಗೋದು. ಸೊ ಅಲ್ಲಿ ಬಂದುಬಿಡ್ತು ಈಗ ಜಗಳ ಅಲ್ವಾ? ಸೊ ಇದನ್ನು ಮಾಡುವ ಹಾಗಿಲ್ಲ. ಕಮ್ಯುನಿಕೇಷನ್ನ ನೀವು ಡೆವಲಪ್ ಮಾಡ್ಕೊಳ್ಬೇಕು, ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಮಾತಾಡಬೇಕು. ನೀವು ಮಾತಾಡಿದ್ರೇ ಸಾಕು, ಆ ಕೇಳುವವರಿಗೆ ಕೇಳ್ತಾನೆ ಇರೋಣ ಆ ರೀತಿ ಅನಿಸ್ಬೇಕು. ಆಗ ಎಣಿಸಿಕೊಳ್ಳಿ ನಿಮ್ಮ ಹಣಕಾಸಿನ ವಿಚಾರ, ವೃಷಭ ಲಗ್ನದವರ ಹಣಕಾಸಿನ ವಿಚಾರ ಏನುಂಟು ಡೆವಲಪ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 100% ಡೆವಲಪ್ಗೆ ಬರುತ್ತೆ, 1-2% ಅಲ್ಲ. ಬೇಕಾದರೆ ಮಾಡಿ ನೋಡಿ ಅಂತ ಹೇಳ್ತೇನೆ. ಹಣಕಾಸು ಉಳಿಯುತ್ತೆ ಕೂಡ, ಆನಂತರ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೇ ಇದ್ರೂ ಕೂಡ ಇದು ಒಂದೇ ಟೆಕ್ನಿಕ್ ಇದು. ಇದನ್ನು ಉಪಯೋಗ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ. ಓಕೆನಾ? ಆನಂತರ ಏನು ಮಾಡಬೇಕು, ನಿಮ್ಮ ಮೂರನೇ ಮನೆ ನಿಮ್ಮ ಒಡ ಹುಟ್ಟಿದವರು. ಓಕೆನಾ? ನಿಮ್ಮ ಮೂರನೇ ಮನೆ ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಮೂರನೇ ಮನೆ ನಿಮ್ಮ ಅಕ್ಕಪಕ್ಕದವರು, ಸರೌಂಡಿಂಗ್ ಏನೇ ಇದ್ರು ಕೂಡ. ರೈಟ್ ತಾನೆ? ನಿಮ್ಮ ಮೂರನೇ ಮನೆ ನಿಮ್ಮ ಪೇಪರ್ ವರ್ಕ್. ಓಕೆ, ಅದು ಇರಲಿ. ಆದರೆ
ಒಡ ಹುಟ್ಟಿದವರು ಮತ್ತೆ ಅಕ್ಕಪಕ್ಕದವರು ಅಂತೂ ಖಂಡಿತ. ಓಕೆ, ಹಾಗಾದ್ರೆ ಆ ಭಾವ ಎಲ್ಲಿಂಟಿಗೆ ಆ ರಾಶಿ ಎಲ್ಲಿಂಟಿಗೆ ಎರಡನೇ ಮನೆಯಲ್ಲಿಂಟು, ಹಾಗಾದ್ರೆ ನೀವು ಇನ್ನೂ ಕೂಡ ಹಣ ಬರಬೇಕು, ಅದಕ್ಕೋಸ್ಕರ ಏನಪ್ಪ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕು ಖಂಡಿತ ಹೇಳಿಕೊಡ್ತೇನೆ ನಿಮಗೆ, ಬಟ್ ಸಮಯ ಇರ್ತಾ ಉಂಟಪ್ಪ ಏನು ಮಾಡೋಕ್ಕಾಗಲ್ಲ. ಓಕೆನಾ, ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.